ज्ञानानन्दमय देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे ब्रह्मस्वरूपा परमाज्योतिरूपा सनातनी सर्वविद्याधिदेवी आदिश्रीवाचै नमो नमः तत्पूर्णं जगत्प्राणान् संस्कृतं संस्कृतिं गुरुम् कृषिकं सैनिकं काञ्च वन्दे भारतमातरम् एकादशः पाठः हन्नोन्दनय पाठो 11th 11th 1 वीणा घण्टा एरडु ವಾದ್ಯ ವಿಶೇಷಗಳು. ದೇವಸ್ಥಾನದಲ್ಲಿ ಇರುವಂಥದ್ದು ಒಂದು ಸಾಮಾನ್ಯ ಮನೆಗಳಲ್ಲಿ ಇದ್ದೇ ಇರ್ತಿತ್ತು, ಈಗ ನನ್ನ ಕಲಿಯವರ ಹತ್ರ ಇದ್ದೇ ಇರುತ್ತೆ. ಇಲ್ಲಿ ಮಾತಿನ ಮುಂದುವರಿಯುವಿಕೆಯ ಪಾಠವನ್ನ ಕೊಟ್ಟಿದ್ದಾರೆ. ಹಿಂದೆ ಸಪ್ತಮಿ ವಿಭಕ್ತಿಯ ಅವಕಾಶ ಇರುವ ವಾಕ್ಯಗಳನ್ನ ಒಂದು ಕಡೆ ಜೋಡಿಸಿದ್ರು. ಈಗ ಒಂದು ಕಾನ್ಸೆಪ್ಟ್ ಇರುವ ಮಾತಿನ ಸರಣಿಯನ್ನ ಈ ಪಾಠದ ಸಾಲುಗಳಲ್ಲಿ ನಾವು ನೋಡುತ್ತೇವೆ. ಅತ್ರ ತತ್ರ ಕುತ್ರ ಗಾಯಕ ಪರುಷ ಮಧುರ. ಅತ್ರ ತತ್ರ ಕುತ್ರ ಅನ್ನೋದು ಎಲ್ಲವೂ ವ್ಯಯ. ಅತ್ರ ಅಂದ್ರೆ ಇಲ್ಲಿ, ತತ್ರ ಅಂದ್ರೆ ದೇರ್ ಅಲ್ಲಿ, ಕುತ್ರ ಅಂದ್ರೆ ಎಲ್ಲಿ. ಗಾಯಕ ಅಂದ್ರೆ ಪ್ರೊಫೆಷನ್, ಒಂದು ಹಾಡುಗಾರಿಕೆ ಅನ್ನುವ ವಿಶೇಷವನ್ನು ಹೇಳುವಂತಹ ಮಾತು. ಹಾಡುವವನು ಪರುಷ, ಕಠಿಣವಾದದ್ದು ಅಂತರ್ಥ. ಪರುಷಂ ಉಚ್ಯತೆ ಅಂದ್ರೆ ಕಠಿಣವಾಗಿ ಮಾತಾಡ್ತಾನೆ. ಮಧುರ, ಮಧುರಂ ಗಾಯತಿ, ಚೆನ್ನಾಗಿ ಹಾಡುತ್ತಾನೆ, ಮಧುರವಾಗಿ ಹಾಡುತ್ತಾನೆ. ಯಾರಾದ್ರೂ ಓದ್ತೀರಾ ಮೊದಲನೇ ಸಾಲು? ಒಂದ ಗುರುಗಳೇ, ಓದಿ. ಅತ್ರ ಏಕಾ ವೀಣಾ ಅಸ್ತಿ. ಏನಪ್ಪ ಇಲ್ಲಿ ಒಂದು ವೀಣೆ ಇದೆ. ಅತ್ರ ಏಕಾ ವೀಣಾ ಅಸ್ತಿ. ಇಲ್ಲಿ ವೀಣಾ ಅನ್ನುವುದಕ್ಕೆ ಹಿಂದೆ ಏಕ ಅನ್ನುವ ವಿಶೇಷಣ ಬಂದಿದೆ. ವೀಣಾ ಅನ್ನುವುದು ಯಾವ ವಿಭಕ್ತಿಯಲ್ಲಿದೆಯೋ ಅದೇ ವಿಭಕ್ತಿಯಲ್ಲಿ ಏಕ ಅನ್ನುವ ಶಬ್ದವೂ ಇದೆ. ಇದರಿಂದ ತಿಳಿಯುವ ವಿಷಯ ಏನು ಅಂದ್ರೆ, ವಿಶೇಷ್ಯ ಮತ್ತು ವಿಶೇಷಣಗಳು ಯಾವಾಗ್ಲೂ ಒಂದೇ ವಿಭಕ್ತಿ ವಚನ ಲಿಂಗದಲ್ಲಿ ಇರುತ್ತೆ. ಸಾಮಾನ್ಯ ಎಲ್ಲೋ ಅಪರೂಪಕ್ಕೊಂದು ವಿಶಿಷ್ಟವಾದ ಪದಗಳು ಮಾತ್ರ ಆ ರೀತಿ ಶಬ್ದದ ಮೂಲ ಲಿಂಗವನ್ನ ಅದು ಬಿಟ್ಟು ಹೋಗಲ್ಲ ಅಂತ ಬಿಟ್ರೆ, ವಿಶೇಷ ವಿಶೇಷಣಗಳು ಸಮಾನ ವಿಭಕ್ತಿಕವಾದ, ಸಮಾನ ಲಿಂಗವಾದ, ಸಮಾನ ರೂಪದಲ್ಲಿ ಇರುತ್ತೆ. ಸರಿ ಗುರುಗಳೇ. ರಾಮ ಅಂತ ಬಂದ್ರೆ ಆಗ ಕುಂದರ ಅನ್ನೋದು ಹೇಳ್ಬೇಕಿದ್ರೆ, ನಾವು ಕನ್ನಡದಲ್ಲಿ ಹೇಳುವಾಗ ಬರೆಯುವಾಗ ಅಥವಾ ಅಂತ ವಾಕ್ಯಗಳನ್ನು ಪ್ರಯೋಗಿಸುವಾಗ ಕನ್ನಡದಲ್ಲೂ ಅಥವಾ ಇಂಗ್ಲಿಷ್ ನಲ್ಲೂ ಅದರ ಪೂರ್ವ ಶಬ್ದ ಅದೇ ವಿಭಕ್ತಿಯಲ್ಲಿ ಇರುವುದು ಕಾಣಲ್ಲ. ವಸ್ತುತಃ ಇದೆ, ಕಾಣಲ್ಲ. ಈಗ ಕುಂದರನಾದ ದಶರಥನ ಮಗನಾದ ರಾಮಚಂದ್ರನು ಬಂದನು.
ಸುಂದರನಾದ ದಶರಥನ ಮಗನಾದ ರಾಮಚಂದ್ರನು ಬಂದನು. ಈ ರಾಮಚಂದ್ರನು ಅನ್ನುವುದಕ್ಕೆ ದಶರಥನ ಮಗನು ಸುಂದರನು ಅಂತ ನಾವು ಬರೆಯಲ್ಲ, ಸುಂದರನಾದ ದಶರಥನ ಮಗನಾದ ರಾಮನು ಅಂತ ಬರೀತೇವೆ. ವಸ್ತುತಃ ಆದ ಅನ್ನೋದು ರಾಮನು ಅನ್ನುವಲ್ಲಿಗೆ ಅದರ ವಿಭಕ್ತಿಯನ್ನು ಹಿಡ್ಕೊಂಡಿದೆ ಅಂತ ಅರ್ಥ. ಆದ ಅನ್ನುವ ಶಬ್ದದ ಮೂಲಕ ಸುಂದರನು ಆದ ದಶರಥನ ಮಗನು ಆದ ರಾಮನು ಅಂತ ಅಲ್ಲಿ ವಿಭಕ್ತಿ ಇದೆ. ಆದರೆ ಅದು ಕೇಳಿಸಲ್ಲ ಅಂದ್ರೆ ಗೊತ್ತಾಗಲ್ಲ ನಮಗೆ. ಆದರೆ ಸಂಸ್ಕೃತದಲ್ಲಿ ಸುಂದರ ದಾಶರಥಿ ರಾಮ ದಾಶರಥಿ ರಾಮ ಆಗಚ್ಚತ್ ಬಂದನು ಅಂತ ಹೇಳುವಂತಹ ವಾಕ್ಯದಲ್ಲಿ ಸುಂದರ ಅನ್ನುವ ಪುಲ್ಲಿಂಗದ ಶಬ್ದ ರಾಮ ಅನ್ನುವ ಶಬ್ದಕ್ಕೆ ಅನುಗುಣವಾಗಿ ಬರುತ್ತೆ. ಈಗ ಸೀತಾ ಅಂತ ಬಂದಿದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಈ ಸೀತಾ ಆಗತ, ಆಗ ಸುಂದರ ಶಬ್ದ ಸುಂದರಿ ಆಯಿತು. ಸುಂದರಂ ವನಂ ದೃಶ್ಯತೆ, ವನ ಶಬ್ದ ನಪುಂಸಕಲಿಂಗ. ಆಗ ಸುಂದರ ಶಬ್ದವು ಕೂಡ ನಪುಂಸಕಲಿಂಗದಲ್ಲಿ ಇದು ಸಂಸ್ಕೃತದಲ್ಲಿ ನಮಗೆ ವಾಕ್ಯ ಪ್ರಯೋಗ ಮಾಡುವಾಗ ನೆನಪಿರಬೇಕಾದ ಅಂಶ. ಅದರ ವಿಭಕ್ತಿ ನೋಡಿ, ಅರ್ಥ ನೋಡಿ, ಅದು ಯಾವುದಕ್ಕೆ ವಿಶೇಷಣವಾಗಿ ಬರುತ್ತೆ. ಸಾಮಾನ್ಯ ವಾಕ್ಯದಲ್ಲಿ ಆ ತರ ಅಸೆಂಬಲ್ ಮಾಡ್ಲಿಕ್ಕೆ ಏನು ಇರುವುದಿಲ್ಲ, ವಾಕ್ಯ ಇದ್ದ ಹಾಗೇನೇ ಇರುತ್ತೆ. ಶ್ಲೋಕಗಳಲ್ಲಾಗುವಾಗ ನಾವು ರೀಅಸೆಂಬಲ್ ಮಾಡ್ಬೇಕಾಗುತ್ತೆ. ಕೆಲವೊಂದು ಸರ್ತಿ ಶಬ್ದ ಹಿಂದೆ ಮುಂದೆ ಇರುತ್ತೆ, ಆದ್ರೆ ಇದು ವಾಕ್ಯ ಆದ್ರಿಂದಾಗಿ ಸದ್ಯಕ್ಕೆ ಆ ಸಂದೇಹಗಳು ಬರುವುದಿಲ್ಲ. ವಾಕ್ಯದ ರೂಪದಲ್ಲಿ ಹೇಗೆ ಪ್ರಯೋಗ ಆಗುತ್ತೆ ಅನ್ನೋದನ್ನ ನೋಡ್ಬೇಕು. ಇದನ್ನು ಈಗದಿಂದ ಗಮನಿಸ್ತಾ ಇದ್ರೆ ಮುಂದೆ ವಾಕ್ಯ ಪ್ರಯೋಗ ಮಾಡುವಾಗ ಅದು ಯಾಕೆ ಹಾಗೆ ಆಯಿತು ಅನ್ನೋದು ಗೊತ್ತಾಗುತ್ತೆ. ಸರಿ, ಮೊದಲನೇ ವಾಕ್ಯದಲ್ಲಿ ನಮಗೆ ಏಕಾ ವೀಣಾ ಅಂತ ಸಿಕ್ಕಿತು. ಏಕ ಅನ್ನೋದು ಕೂಡ ಸ್ತ್ರೀಲಿಂಗದ ಶಬ್ದ, ವೀಣ ಅನ್ನೋದು ಕೂಡ ಸ್ತ್ರೀಲಿಂಗದ ಶಬ್ದ. ಅಸ್ತಿ ಅನ್ನೋದು ಲಟ್ ಪ್ರಥಮ ಏಕ. ಚಿತ್ರದಲ್ಲಿ ಒಂದು ವೀಣೆ ಇದೆ, ಅದರಿಂದಾಗಿ ಏಕ ವೀಣ ಅಸ್ತಿ. ಲಟ್ ಲಕಾರದ ಪ್ರಯೋಗವನ್ನು ಮಾಡಿದ್ದಾರೆ. ಮುಂದೆ ಒಂದು ವಾಕ್ಯ ಓದಿ. ಗಾಯಕಃ ವೀಣಾಂ ವಾದಯತಿ. ಗಾಯಕನು ವೀಣಾಂ ವಾದಯಂತಿ. ಇದು ಗಾಯಕ ಅಂತಾನೆ ಹೇಳಿ ಇನ್ಸ್ಟ್ರೂಮೆಂಟ್ ನುಡಿಸೋರ್ಗು ಹೇಳ್ಬೋದಾ ಇದರಲ್ಲಿ? ವೀಣಾವಾದಕ ವೀಣಾಂ ವಾದಯಂತಿ. ವೈಣಿಕ ಅಂತ ಹೇಳ್ಬೋದಾ? ಅದು ವರ್ಡ್ ಇದೆಯಾ? ಖಂಡಿತ ಖಂಡಿತ ಕರೆಕ್ಟ್, ಅದೇ ಶಬ್ದ. ವೈಣಿಕ ವೀಣಾಂ ವಾದಯತಿ. ಹೊಸ ಶಬ್ದ ಯಾಕೆ ಹಾಕುದು ಅಂತ ಆ ಶಬ್ದದಲ್ಲಿ ಹೇಳಿದ್ರೆ ಕರೆಕ್ಟ್ ಇದೆ. ವೈಣಿಕ ವೀಣಾಂ ವಾದಯತಿ. ಅವನು ಹಾಡುಗಾರನು ಆಗಿರ್ತಾನೆ, ಅದರಿಂದಾಗಿ ಇವರು ಇಲ್ಲಿ ಗಾಯಕ ಅಂತ ಶಬ್ದ ಕೊಟ್ಟದ್ದಕ್ಕೆ ಆ ಶಬ್ದವನ್ನೇ ಪ್ರಯೋಗಿಸಿದ್ದಾರೆ. ಗಾಯಕ ಅವನು ಹಾಡು ಹಾಡುತ್ತಾನೆ, ವೀಣನು ನುಡಿಸ್ತಾನೆ ಅನ್ನೋ ರೀತಿಯಲ್ಲಿ ಗಾಯಕ ವೀಣಾಂ ವಾದಯತಿ. ವಾದಯತಿ ಅನ್ನೋದು ನುಡಿಸುತ್ತಾನೆ. ವಾದಯತಿ ಲಟ್ ಪ್ರಥಮ ಏಕ, ನುಡಿಸುವುದು. ವೀಣ ಅನ್ನೋದು ಯಾವ ವಿಭಕ್ತಿಯಲ್ಲಿ ಬಂತು? ಯಾವ ವಿಭಕ್ತಿ? ದ್ವಿತೀಯ. ದ್ವಿತೀಯ ವಿಭಕ್ತಿ. ಯಾವಾಗ ಒಂದು ಧಾತುವಿಗೆ ಏನು ಏನನ್ನು ಅನ್ನುವ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬಂದಾಗ ದ್ವಿತೀಯ ವಿಭಕ್ತಿಯ ಉತ್ತರ ಸಿಗುತ್ತೆ. ಹಾಗೆ ಸಿಕ್ಕಿತು ಅಂದ್ರೆ ಆ ಧಾತುವಿಗೆ ಸಕರ್ಮಕ ಅಂತ ಹೇಳ್ತಾರೆ. ಕರ್ಮ ಉಳ್ಳದ್ದು, ಕರ್ಮ ಅಂದ್ರೆ ಮಾಡುತ್ತಾನೆ, ಊಟವನ್ನು ಮಾಡುತ್ತಾನೆ, ತಿನ್ನುತ್ತಾನೆ, ತಿಂಡಿಯನ್ನು ತಿನ್ನುತ್ತಾನೆ.
ಹಾಡುತ್ತಾನೆ, ಹಾಡನ್ನು ಹಾಡುತ್ತಾನೆ. ಎಲ್ಲಿ ಏನೋ ಒಂದು ಕೆಲಸ ಮಾಡುವಾಗ ಏನನ್ನು ಅನ್ನುವ ಪ್ರಶ್ನೆಗೆ ಉತ್ತರ ಬಂತು ಅಂದ್ರೆ ಅದು ದ್ವಿತೀಯ ವಿಭಕ್ತಿ ಬರುವಂತದ್ದು ಅನ್ನೋದಕ್ಕೇನೆ ನಾವು ಕರ್ಮ ಅಂತ ಹೇಳುದು. ಆದ್ರೆ ಕೆಲವೊಂದು ಸರ್ತಿ ಬರಲ್ಲ ಅಸ್ಥಿ ಅನ್ನೋಲಿ, ಏನನ್ನು ಅಸ್ಥಿ ಅಂತ ಕೇಳಲ್ಲ, ಏನು ಅಸ್ಥಿ ಅಂತ ಕೇಳಬಹುದು. ಏನನ್ನು ಅಸ್ಥಿ, ಅಸ್ಥಿ ಅನ್ನೋದು ಅಕರ್ಮಕ, ಅಸ್ಥಿ ಅನ್ನೋದು ಅಕರ್ಮಕ. ವಾದಯತಿ ಅನ್ನೋದು ಸಕರ್ಮಕ, ಯಾಕೆಂದ್ರೆ ವಾದಯತಿ ನುಡಿಸುತ್ತಾನೆ. ಏನನ್ನು ನುಡಿಸುತ್ತಾನೆ, ವೀಣೆಯನ್ನು ನುಡಿಸುತ್ತಾನೆ. ಯಾರು ವೀಣೆಯನ್ನು ನುಡಿಸುತ್ತಾನೆ? ವೈಣಿಕ ವೀಣಾಂ ವಾದಯತಿ. ಇದು ವಾಕ್ಯ ಬೆಳೆಯುವ ಕ್ರಮ, ಹಾಗಾಗಿ ದ್ವಿತೀಯ ವಿಭಕ್ತಿ ಬಂದಿದೆ. ನೆಕ್ಸ್ಟ್ ವಾಕ್ಯ ಓದಿ. ಘಷ್ಟ ಕುತ್ರ ವರ್ತತೆ? ಘಂಟ, ಸಾರಿ, ಘಂಟ ಕುತ್ರ ವರ್ತತೆ? ಏನರ್ಥ? ಘಂಟೆ, ಘಂಟೆ ಎಲ್ಲಿ ಇದೆ? ಸರಿನಾ? ಕರೆಕ್ಟ್. ಗಂಟೆಯು ಎಲ್ಲಿ ಇದೆ? ಇದೆ ಅನ್ನೋದಕ್ಕೆ ಒಂದು ಹಿಂದೆ ಶಬ್ದ ಪ್ರಯೋಗ ಅಸ್ಥಿ ಅಂತ ಮಾಡಿದ್ರು. ವೀಣಾ ಅಸ್ಥಿ ಅನ್ನೋಲಿ ವೀಣೆ ಇದೆ. ಅದಕ್ಕೆ ಇನ್ನೊಂದು ಧಾತುವಿನ ಪ್ರಯೋಗ, ಈಗ ಹೇಳಿದನು, ಅದಕ್ಕೆ ನಾವು ಇನ್ನೊಂದು ಪದ ಹೇಳಿ ಅಂತಂದ್ರೆ ಉಸುರಿದನು, ಅರುಹಿದನು ಅಂತೆಲ್ಲ ಹೇಳಬೇಕು. ಇದೆ, ಇನ್ನೂ ಬೇಕಾದಷ್ಟು ಪದಗಳಿವೆ. ಹಾಗೇನೆ ಇಲ್ಲಿ ಇದೆ ಅನ್ನೋದಕ್ಕೆ ಇನ್ನೊಂದು ಧಾತುವಿನ ಪ್ರಯೋಗ ಅಸ್ಥಿ ಅನ್ನೋದಕ್ಕೆ ವರ್ತತೆ, ವಿದ್ಯತೆ, ಭವತಿ ಅನ್ನೋದೆಲ್ಲ ಇದೆ ಅನ್ನುವ ಅರ್ಥದಲ್ಲಿ ಪ್ರಯೋಗ ಇದೆ. ವರ್ತತೆ ಅನ್ನೋದು ಅಸ್ಥಿ ಅನ್ನೋದಕ್ಕಿಂತ ಸ್ವಲ್ಪ ಡಿಫರೆಂಟ್ ಆಗಿದೆ. ಅಲ್ಲಿ ಅಸ್ಥಿ ಅಂತ ಇ ಅನ್ನೋದು ಕೊನೆಯಲ್ಲಿ ಕೇಳಿಸ್ತಿದೆ, ಇಲ್ಲಿ ವರ್ತತೆ ಅನ್ನುವಲ್ಲಿ ಎ ಕೊನೆಯಲ್ಲಿ ಕೇಳಿಸ್ತಿದೆ. ಅದರಿಂದಾಗಿ ಒಂದು ಇ ಅಂತ ಇರುವುದು ಪರಸ್ಮೈ ಪದ, ಎ ಅಂತ ಇರುವುದು ಕೊನೆಯಲ್ಲಿ ಆತ್ಮನಿ ಪದ. ಈಗ ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ ಸಾಕು. ವರ್ತತೆ ಅಂದ್ರೆ ಅಲ್ಲಿ ಆತ್ಮನೇ ಪದ ಇದೆ ಅಂತ ಅರ್ಥ. ಆತ್ಮನೇ ಪದ ಅಂತಂದ್ರೆ ಯಾವುದು ಏಕಾರದಿಂದ ಮುಕ್ತಾಯವಾಗುತ್ತೋ ಅದು. ಕುತ್ರ ಅನ್ನೋದು ಅವ್ಯಯ, ಅದು ಎಲ್ಲಿ ಯಾವುದೇ ಕಾಲದಲ್ಲಿ ಪ್ರಯೋಗ ಮಾಡಿದ್ರೂ ಅದು ಒಂದೇ ರೀತಿಯ ವಿಭಕ್ತಿಯಲ್ಲಿ ಇರುತ್ತೆ, ಅಂದ್ರೆ ಬದಲಾಗುವುದಿಲ್ಲ. ಕುತ್ರ ಅನ್ನೋದು ಎಲ್ಲಾ ಕಾಲಕ್ಕೂ ಒಂದೇ ತರ. ಯಾವುದು ಎಲ್ಲಾ ಕಾಲಕ್ಕೂ ಒಂದೇ ತರ ಇರುತ್ತೋ ಅದನ್ನ ಅವ್ಯಯ ಅಂತಾರೆ. ಈಗ ವರ್ತತೆ ಅನ್ನೋದು ದ್ವಿವಚನ ಬಂದಾಗ ವರ್ತೇತೆ ಆಗುತ್ತೆ, ಹಿಂದೆ ಒಂದು ಧಾತುವನ್ನು ಪ್ರಯೋಗ ಮಾಡಿದ್ರು ಆತ್ಮನೇಪದದ್ದು. ಅದರಿಂದಾಗಿ ಈಗ ಒಂದು ವಾಕ್ಯ ಕಂಟಿನ್ಯೂಸ್ ಒಂದೊಂದೇ ಒಂದೊಂದೇ ಕೊಡ್ತಿದ್ದಾರೆ. ಈಗ ವರ್ತತೆ, ವರ್ತೇತೆ, ವರ್ತಂತೆ, ವರ್ತಸೆ, ವರ್ತೇತೆ, ವರ್ತದ್ವೇ, ವರ್ತೇ, ವರ್ತಾವಹೇ, ವರ್ತಾಮಹೇ. ಹಿಂದೆ ಲಭತೆ, ಲಭೇತೆ, ಲಭಂತೆ, ಲಭಸೆ, ಲಭೇತೆ, ಲಭದ್ವೇ, ಲಭೇ, ಲಭಾವಹೇ, ಲಭಾಮಹೇ ಅಂತ. ಈಗ ಈ ಪದ ಉಪಯೋಗ ಚೆನ್ನಾಗಿ ಮಾಡ್ಲಿಕ್ಕೆ ಬರುದಾದ್ರೆ ವರ್ತತೆ ಅನ್ನೋದನ್ನು ಕೂಡ ನಾವು ಅನಾಯಾಸವಾಗಿ ಓ ಇದು ಒಂದು ತರದ ಕ್ರಿಯಾರೂಪದ ಅಭ್ಯಾಸ ಅನ್ನೋದು ನಮ್ಗೆ ನೆನಪಿರುತ್ತೆ. ಇಲ್ಲಾಂದ್ರೆ ವರ್ತತೆ ಹೆಂಗ್ ಬಂತಿದು? ನಾವು ಇಲ್ಲಿ ತನಕ ಗಚ್ಚತಿ, ಕರೋತಿ ಎಲ್ಲ ಈ ಅಂತ ಬಂದ ಧಾತುಗಳನ್ನೇ ನೋಡಿದ್ದು. ಇದೇನೋ ಸ್ಪೆಷಲ್ ಆಗಿದೆಲ್ಲ ಅಂತ ಅನ್ಸಿದ್ರೆ ಅದಕ್ಕೆ ಕಾರಣ ಹಿಂದಿನ ಪಾಠದ ಲಭತೆ ಅನ್ನೋದನ್ನ ಮರ್ತಿದ್ದು. ನೆನ್ಪಿದ್ರೆ ಇದು ಕೂಡಲೇ ಇದು ಗೊತ್ತಾಗುತ್ತೆ. ಇದು ಒಂದು ಕಲ್ತ್ರೆ ಇದೇ ತರದ ಇನ್ನು ತುಂಬಾ ಮುಂದೆ ಬರುತ್ತೆ, ಅವಾಗ ಗೊತ್ತಾಗುತ್ತೆ. ಹಾಗಾಗಿ
ಕಂಠ ಕುತ್ರ ವರ್ತತೆ ಅನ್ನೋದು ಪ್ರಶ್ನೆ. ಗಂಟೆಯು ಎಲ್ಲಿ ಇದೆ ಅಂತ ಮುಂದಿನ ವಾಕ್ಯ. ಘಂಟಾ ತತ್ರ ವರ್ತತೆ. ಹಿಂದೆ ಅತ್ರ ತತ್ರ ಅನ್ನುವ ಶಬ್ದದ ಪ್ರಯೋಗವನ್ನು ಮಾಡಿ ಅತ್ರ ತತ್ರ ಅನ್ನೋದನ್ನ ಹೇಗೆ ವಾಕ್ಯದಲ್ಲಿ ಉಪಯೋಗಿಸುವುದು ಅನ್ನೋದನ್ನು ತೋರಿಸ್ತಿದ್ದಾರೆ. ಅತ್ರ ಇಲ್ಲಿ, ತತ್ರ ಅಲ್ಲಿ, ಕುತ್ರ ಎಲ್ಲಿ, ಇದು ಮೂರು ಕೂಡ ನಿರಂತರ ನಮ್ಮ ನಿತ್ಯದ ವಾಕ್ಯಗಳಲ್ಲಿ ಪ್ರಯೋಗ ಆಗುವಂತಹ ಶಬ್ದ. ಹಾಗಾಗಿ ಅದರ ಪ್ರಯೋಗಿಸುವ ವಿಶೇಷತೆಯನ್ನ ವಾಕ್ಯ ರೂಪದಲ್ಲಿ ತೋರಿಸಿದರು. ಈ ಅತ್ರ ತತ್ರ ಅನ್ನೋದು ಎಲ್ಲವೂ ಕೂಡ ತತ್ತನಿಯ ಅರ್ಥವನ್ನ ಹೇಳುತ್ತೆ. ತತ್ತನಿ ರೂಪವನ್ನ ಪ್ರಯೋಗ ಮಾಡುವಾಗ ಅತ್ರ ಇಲ್ಲಿ ಅಂತ, ಅಸ್ಮಿನ್ ಪ್ರದೇಶೆ ಅಂತ ಅರ್ಥ. ಅತ್ರ ಅಂದ್ರೆ ಯಾವುದರಲ್ಲಿ ಅತ್ರ ಯಾವುದರಲ್ಲಿ, ಅಲ್ಲಿ ಅಂತ. ಅತ್ರ ಅಂದ್ರೆ ಅದರಲ್ಲಿ, ಅಲ್ಲಿ ಸಾರಿ ಇಲ್ಲಿ, ಅತ್ರ ಅಂದ್ರೆ ಇಲ್ಲಿ, ಅಸ್ಮಿನ್ ಪ್ರದೇಶೆ ಅಂತ ಅರ್ಥ. ಕುತ್ರ ಅಂದ್ರೆ ಕಸ್ಮಿನ್ ಪ್ರದೇಶೆ, ಯಾವ ಪ್ರದೇಶದಲ್ಲಿ. ಅತ್ತತ್ರ ಅಂದ್ರೆ ತಸ್ಮಿನ್ ಪ್ರದೇಶೆ, ಆ ಪ್ರದೇಶದಲ್ಲಿ. ಅದನ್ನು ಸಪ್ತಮಿ ವಿಭಕ್ತಿಯಲ್ಲಿ ಹೇಳುವುದನ್ನ ಅವರು ಈ ರೀತಿಯಾದ ಅವ್ಯಯ ಶಬ್ದಗಳಿಂದ ನಿರೂಪಣೆ ಮಾಡುತ್ತಿದ್ದಾರೆ. ಇದು ನಾವು ಕನ್ನಡದಲ್ಲಾಗುವಾಗ ಅಲ್ಲಿ ಇಲ್ಲಿ ಅಂತ ಸಪ್ತಮಿ ವಿಭಕ್ತಿಯ ರೂಪವನ್ನೇ ಹೇಳುತ್ತೇವೆ. ಸಂಸ್ಕೃತದಲ್ಲಿ ಅದನ್ನ ಒಂದು ಅವ್ಯಯ ರೂಪವಾಗಿ ಶಬ್ದವನ್ನ ಹೇಗೆ ಪ್ರಯೋಗ ಮಾಡಿದ್ರು ಅದೇ ವಿಭಕ್ತಿಯಲ್ಲಿ ಬರುವಂತೆ ಉಪಯೋಗಿಸ್ತಾರೆ. ತತ್ರ ವರ್ತತೆ, ಕುತ್ರ ವರ್ತತೆ, ತತ್ರ ವರ್ತತೆ, ಕುತ್ರ ವರ್ತತೆ, ಅತ್ರ ವರ್ತತೆ ಅಂತ ಹೀಗೆ. ಎಲ್ಲಿ ಅಂತ ಕೇಳಿದ್ರೆ ಅದನ್ನ ಅಲ್ಲಿ, ಇಲ್ಲಿ, ಸರ್ವತ್ರ ಅಂತ ಒಂದು ಶಬ್ದ ಇದೆ. ದೇವಃ ಕುತ್ರ ಅಸ್ತಿ, ದೇವಃ ಸರ್ವತ್ರ ಅಸ್ತಿ. ಶಾಲಾ ಕುತ್ರ ಅಸ್ತಿ, ಶಾಲಾ ಅನ್ಯತ್ರ ಅಸ್ತಿ. ವೃಕ್ಷ ಕುತ್ರ ಅಸ್ತಿ, ವೃಕ್ಷ ಅನ್ಯತ್ರ ಅಸ್ತಿ. ಅಸ್ತಿ ಅಥವಾ ವರ್ತತೆ ಅನ್ನೋದು ಇದೆ ಅನ್ನೋ ಅರ್ಥದಲ್ಲಿ ಬಂದದ್ದು, ಇಲ್ಲೂ ಅದನ್ನೇ ಪ್ರಯೋಗ ಮಾಡಿದ್ದಾರೆ. ಸರಿ, ಘಂಟಾ ತತ್ರ ವರ್ತತೆ, ಅಲ್ಲಿ ಇದೆ. ಮುಂದೆ ವಾಕ್ಯ ಓದಿ. ರಾಮಃ ಘಂಟಾಂ ವಾದಯತಿ. ರಾಮನು ಘಂಟೆಯನ್ನು ನುಡಿಸುತ್ತಾನೆ. ರಾಮಃ ಘಂಟಾಂ ವಾದಯತಿ, ನುಡಿಸುತ್ತಾನೆ. ಘಂಟೆಯನ್ನು, ಹಿಂದೆ ಘಂಟಾ ಅನ್ನೋದು ಏಕವಚನದಲ್ಲಿ ಬಂತು, ಈಗ ವಾದಯತಿ ಅನ್ನೋದಕ್ಕೆ ಅದು ಕರ್ಮ ಆದದ್ರಿಂದ ದ್ವಿತೀಯ ವಿಭಕ್ತಿಯಲ್ಲಿ ಅದೇ ಶಬ್ದವನ್ನು ಪ್ರಯೋಗ ಮಾಡಿದೆ. ನಾವು ಘಂಟ ಅನ್ನುವ ಶಬ್ದಕ್ಕೆ ವಿಭಕ್ತಿಯನ್ನು ಕಲಿಯುವಾಗ ಯಾಕೆ ಕಲಿಬೇಕು, ಘಂಟ ಅಂತ ಶಬ್ದ ಇದ್ರೆ ಸಾಕಾಗುದಿಲ್ವಾ ಅಂತ ನಮಗೊಮ್ಮೆ ಅನಿಸಿರುತ್ತೆ. ಆದ್ರೆ ಈಗ ನಾವು ದ್ವಿತೀಯ ವ್ಯಕ್ತಿ ಪ್ರಯೋಗ ಮಾಡುದು ಅಂತಾದಾಗ ಘಂಟಾ, ಮುಂದೆ ಎಲ್ಲೋ ಘಂಟಯ ಅಥವಾ ಘಂಟಾಯೈ, ಘಂಟಾಭ್ಯ ಅಂತ ಎಲ್ಲ ಬೇರೆ ಬೇರೆ ವಿಭಕ್ತಿಯ ರೂಪಗಳನ್ನ ನಾವೆಲ್ಲೆಲ್ಲೋ ಪ್ರಯೋಗ ಮಾಡುತ್ತೇವೆ. ಒಂದೇ ಘಂಟೆಯನ್ನು ಬಾರಿಸಿದ್ರಿಂದಾಗಿ ಇಲ್ಲಿ ಘಂಟಾಂ ಅಂತ ಬಂತು. ಐದಾರು ಘಂಟೆಗಳನ್ನು ದೇವಸ್ಥಾನದಲ್ಲಿ ಕಟ್ಟಿದ್ದನ್ನ ಪೂಜೆಯ ಹೊತ್ತಿಗೆ ಭಕ್ತರು ಒಟ್ಟೊಟ್ಟಿಗೆ ನುಡಿಸ್ತಾರೆ, ಆವಾಗ ಘಂಟಾಂ ಅನ್ನುವುದಿಲ್ಲ. ಜನಾಃ ಘಂಟಾಃ ವಾದಯಂತಿ, ಜನಾಃ ಘಂಟಾಃ ವಾದಯಂತಿ. ರಮಾ ರಮೇ ರಮಾಃ ಅಥವಾ ಶಾಲಾ ಶಾಲೆ ಶಾಲಾಃ, ಶಾಲಾಂ ಶಾಲೆ ಶಾಲಾಃ, ದ್ವಿತೀಯ ವ್ಯಕ್ತಿ ಬಹುವಚನ ಹಾಗೇನೆ. ಸರಿ, ರಾಮಃ ಪುಲ್ಲಿಂಗ ಪ್ರಥಮ ಏಕ, ಘಂಟಾ ಸ್ತ್ರೀಲಿಂಗ ದ್ವಿತೀಯ ಏಕ, ವಾದಯತಿ ಲಟ್ ಪ್ರಥಮ ಏಕ.
ಅದನ್ನ ವಾದಯತಿ. ಈ ತಿ ಅಂತ ಬಂದಾಗ ಲಟ್ಲಕಾರದ ರೂಪ ಪರಸ್ಮೈ ಪದದಲ್ಲಿ ಮತ್ತೆ ಆತ್ಮನೇಪದಿಯಲ್ಲಿ ಎರಡು ತರದ ಧಾತುಗಳಲ್ಲಿ ಅದೇ 10 ಲಕಾರಗಳಿವೆ. 10 ಲಕಾರಗಳು ಏನು ಅಂತ ಮತ್ತೆ ಮುಂದೆ ಸ್ಪಷ್ಟ ಆಗುತ್ತೆ. ಸದ್ಯಕ್ಕಂತೂ ಹೀಗೆ ನೆನಪಿರಲಿ, ಕೆಲವು ವರ್ತಮಾನ ಅರ್ಥದಲ್ಲಿ ಹೇಳ್ತೇವೆ, ಆಗ ವರ್ತಮಾನ ಧಾತುವನ್ನು ಪ್ರಯೋಗಿಸಬೇಕು, ವರ್ತಮಾನ ಲಕಾರವನ್ನು ಪ್ರಯೋಗಿಸಬೇಕು. ಲಟ್ ಅನ್ನೋದು ಯಾವಾಗಲೂ ಕೂಡ ಈಗ ನಡೀತಾ ಇರುವ ಎಟ್ ಪ್ರೆಸೆಂಟ್ ಅನ್ನುವ ಅರ್ಥದಲ್ಲಿ ಅದು ಪ್ರಯೋಗ ಆಗುತ್ತೆ. ಕನ್ನಡದಲ್ಲೂ ಇಂಗ್ಲಿಷ್ನಲ್ಲೂ ನಾವು ಪಾಸ್ಟ್ ಟೆನ್ಸ್ ಅಂತ ಹೇಳ್ತೇವೆ, ಭೂತಕಾಲ ಅಂತ ಹೇಳ್ತೇವೆ. ಅದನ್ನೇ ಇಲ್ಲಿ ಲಂಗ್ ಅಥವಾ ಲುಂಗ್ ಎರಡು ತರದ ಅಥವಾ ಲಿಟ್ ಮೂರು ತರದ ಪ್ರಯೋಗವನ್ನ ನೋಡುತ್ತೇವೆ ನಾವು. ಅದಕ್ಕೂ ವ್ಯತ್ಯಾಸ ಇದೆ, ಕನ್ನಡದಲ್ಲಿ ನಾವು ಬರೆಯುವಾಗ ಆ ವ್ಯತ್ಯಾಸ ಇರುತ್ತೆ. ಈಗ ಅಗಚ್ಚತ್ ಹೋದನು, ಅಗಮತ್ ಜಸ್ಟ್ ಹೋದ ಅಂತ ಅರ್ಥ. ಅಂದ್ರೆ ಇದು ಹೋಗಿ ಆಗಿದೆ, ಇದು ಹೋಗ್ತಾ ಇದ್ದಾನೆ ಅಂತ ಹೇಳುವಾಗ ಒಂಥರ ಗಚ್ಚನ್ನಸ್ತಿ. ಗಚ್ಚತಿ ಸ್ಮ ಹೋಗುತ್ತಿದ್ದನು, ಪಾಸ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್. ಹೀಗೆ ಏನೇನೋ ಪ್ರಯೋಗ ನಾವು ಏನ್ ಮಾಡ್ತೇವೆ ಅದಕ್ಕೊಂದು ವ್ಯವಸ್ಥಿತವಾದ ರೂಪವನ್ನು ಹೇಳ್ತಾರೆ. ಈಗ ಸದ್ಯಕ್ಕೆ 10 ಲಕಾರಗಳು ಬೇರೆ ಬೇರೆ ಕಾಲಗಳನ್ನು ಗುರುತಿಸುವುದಕ್ಕೋಸ್ಕರ ಇದೆ, ಅಥವಾ ಬೇರೆ ಬೇರೆ ಹೇಳುವ ರೀತಿ. ಕೆಲವೊಮ್ಮೆ ಆದೇಶ ಇರುತ್ತೆ, ಕೆಲವೊಮ್ಮೆ ರಿಕ್ವೆಸ್ಟ್ ಇರುತ್ತೆ, ಕೆಲವೊಮ್ಮೆ ಬರೀ ಇನ್ಫಾರ್ಮೇಶನ್ ಇರುತ್ತೆ. ಅದಕ್ಕೆ ಸರಿಯಾಗಿ ಕೆಲವು ಧಾತುಗಳನ್ನು ಪ್ರಯೋಗ ಮಾಡುತ್ತಾರೆ. ಈಗ ಲೋಟ್ ಲಕಾರ ಅನ್ನೋದು ವಿಧಿ, ಲೋಟ್ ಅನ್ನೋದು ಆದೇಶ ಮಾಡುತ್ತೆ. ಆದೇಶ ಮಾಡಿದಾಗ ಹೋಗ್ಬೇಕು ಅಂತ ಅರ್ಥ, ಅದು ಹೋಗ್ಬಹುದು ಅಂತ ಒಂದು ರೀತಿ. ಹೋಗು ಹೋಗುವಂತಾಗಲಿ ಅಂತ ಆಶೀರ್ವಾದ ಮಾಡಿದ್ರೆ ಅದನ್ನ ಆಶೀರ್ಲಿಂಗ್ ಅಂತಾರೆ. ಮುಂದೆ ಅದು ಪ್ರತ್ಯೇಕ ಬರ್ತಾ ಹೋಗುತ್ತೆ, ಅವಾಗ ಗೊತ್ತಾಗತ್ತೆ ನಿಮಗೆ. ಆದ್ರೆ 10 ಲಕಾರಗಳು ಪ್ರತಿಯೊಂದು ಧಾತುವಿಗೂ ಕೂಡ ಪ್ರಯೋಗ ಮಾಡುವುದನ್ನ ನಾವು ಪಾಠಗಳಲ್ಲಿ ಮುಂದೆ ಮುಂದೆ ನೋಡ್ತಾ ಹೋಗ್ತೇವೆ. ಅವಾಗ ಅಯ್ಯೋ ಅದು ಒಂಥರ ಇದೆ, ಇದು ಒಂಥರ ಇದೆ, ಯಾಕೆ ಹೀಗೆ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಪ್ರಯೋಗದ ರೀತಿಯಿಂದ ಶಬ್ದವನ್ನ ನಾವು ಅಲ್ಲಿ ಆಕ್ಸೆಂಟ್ ಅಥವಾ ಯಾವುದೇ ವಾಕ್ಯದ ವೈಶಿಷ್ಟ್ಯವನ್ನು ನಾವು ಸೌಂಡ್ ಅಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಬರ್ದಿದ್ರಲ್ಲಿ. ಆವಾಗ ಅದು ಕ್ರಿಯೆಯಲ್ಲೇ ಹೇಳಬೇಕು, ಅಂದ್ರೆ ಶಬ್ದದಿಂದನೇ ಹೇಳಬೇಕು. ಶಬ್ದದಿಂದ ಹೇಳುವಾಗ ಅದರ ಕ್ರಿಯಾಪದದ ರೂಪವನ್ನು ಬಳಸುವುದು, ಈಗ ತಾನೇ ಹೋದದ್ದು, ಹಿಂದೆನೆ ಹೋಗಿ ಆಗಿತ್ತು ಅಥವಾ ಹೋಗ್ತಾ ಇದೆಯೋ, ಇದಿಷ್ಟು ಕೂಡ ಲಕಾರದಿಂದ ಗೊತ್ತಾಗುತ್ತೆ. ಸರಿ, ವಾಕ್ಯವನ್ನು ಮುಂದುವರಿಸಿ. ಮುಂದೆ ರಾಮ ಘಂಟಾಂ ವಾದಯತಿ. ಆಯ್ತು, ಘಂಟಾ ಘಂಟಾ ಹೇಳಿ ಹೇಳಿ. ಒಂದು ಓದಿ ಆದವರು ಮತ್ತೆ ಇನ್ನೊಂದು ರೌಂಡ್ ಅಲ್ಲಿ ಬನ್ನಿ. ಹೇಳಿ. ಘಂಟಾಯಾಃ ಸ್ವರಃ ಪರುಷಃ. ಏನರ್ಥ? ಗಂಟದು ಸೌಂಡ್ ಕರೆಕ್ಟ್. ಸ್ವಲ್ಪ ಪರುಷಃ ಅಂದ್ರೆ ಕೇಳಲಿಕ್ಕೆ ಕಷ್ಟವಾಗಿರತ್ತಾ ಅಂತಾನೆ. ಹಾರ್ಷ್, ಹಾರ್ಷ್. ಸ್ವಲ್ಪ ಕಠಿಣವಾಗಿರುತ್ತೆ. ಹಣ್ ಅಂತ ಹೊಡೆಯುವಾಗ ಅದು ಖುಷಿ ಕೊಡುವಂತ ರೀತಿಯಲ್ಲಿ ಇರಲ್ಲ, ಒಂದ್ ಸರ್ತಿ ಬಾರಿಸಿ ಎಬ್ಬಿಸುತ್ತೆ. ಅದರಿಂದಾಗಿ ಅದನ್ನು ಪರುಷಃ ಅನ್ನುವ ಶಬ್ದದಿಂದ ಹೇಳ್ತಾರೆ, ಘಂಟಾಯಾಃ. ಈಗ ಇಲ್ಲಿ ಹೇಳಿ ಯಾರಾದರೂ ಒಬ್ರು, ಘಂಟಾಯಾಃ ಯಾವ ವಿಭಕ್ತಿ? ಷಷ್ಠಿ. ಯಾಕೆ ಷಷ್ಠಿ? ಪಂಚಮಿಯಲ್ಲೂ ಅದೇ ರೂಪ ಬರುತ್ತೆ. ದಸೆಯಿಂದ ಅನ್ನೋತರ ಆಗುತ್ತಲ್ಲ ಇದು. ಗಂಟೆಯ ಗಂಟೆಯ ಸ್ವರ. ಗಂಟೆಯ ನಮ್ಗೆ ಸ್ವರ ಅಂತ ಹೇಳ್ತಾ ಇರೋದು ಗಂಟೆಯ. ಅದರಿಂದಾಗಿ ಅದು ಪಂಚಮಿಯಲ್ಲಿ ರೂಪ ಇದ್ರೂ ಕೂಡ ಅರ್ಥದ ದೃಷ್ಟಿಯಿಂದ ನಮ್ಗದು ಷಷ್ಠಿಯೇ ಆಗಿ ಕಾಣ್ತಿದೆ. ಗಂಟೆಯ ಸ್ವರವು ಕಠಿಣವು. ಗಂಟೆಯ ಅನ್ನೋದು
ಷಷ್ಠಿ ವಿಭಕ್ತಿ ಏಕವಚನ ಯಾವ ಲಿಂಗದಲ್ಲಿದೆ ಇದು? ಸ್ತ್ರೀಲಿಂಗ. ಸ್ತ್ರೀಲಿಂಗ. ಘಂಟಾ ಅಂತ ಹಿಂದೆ ಶಬ್ದ ಬಂದಿತ್ತು, ಆದ್ದರಿಂದ ಘಂಟಾಂ ಅಂತ ಅದರ ದ್ವಿತೀಯ ವಿಭಕ್ತಿಯನ್ನು ನೋಡಿದ್ದೇವೆ. ಆದ್ದರಿಂದ ಈಗ ಸ್ತ್ರೀಲಿಂಗದ ಅದೇ ಘಂಟೆ ಶಬ್ದೆಯ ಷಷ್ಠಿ ವಿಭಕ್ತಿ ಏಕವಚನವನ್ನು ನಾವು ನೋಡಬಹುದು. ಘಂಟಾ ಯಾ ಸ್ವರ ಪರುಷನ. ಇಲ್ಲೊಂದು ಗಮನಿಸಿ, ಕ್ರಿಯಾಪದವೇ ಇಲ್ಲ ವಾಕ್ಯದಲ್ಲಿ, ಆದರೂ ನಾವು ವಾಕ್ಯವನ್ನ ಹಾಗೆ ಪ್ರಯೋಗ ಮಾಡ್ತಾ ಇದ್ದೇವೆ. ಸಂಸ್ಕೃತದಲ್ಲಿ ಇದು ಕಾಮನ್. ಲೋಕದಲ್ಲಿ ಹಾಗೊಂದು ಅಭ್ಯಾಸ ಇರುತ್ತೆ, ಒಂದು ವಾಕ್ಯ ಕಂಪ್ಲೀಟ್ ಆಗ್ಬೇಕಾದ್ರೆ ಅದಕ್ಕೊಂದು ಕ್ರಿಯಾಪದ ಬೇಕು ಅಂತ. ಇಲ್ಲೂ ಇದೆ, ಪರುಷ ಅಸ್ತಿ ಅಂತ ಹೇಳ್ಬಹುದು, ಅದು ಅಧ್ಯಾಹಾರ ನಾವು ಊಹಿಸುವುದು ಅನ್ನೋ ಅರ್ಥದಲ್ಲಿ ಹೇಳಬೇಕು. ಆದರೆ ಹಾಗೆ ಪ್ರಯೋಗ ಮಾಡುವಾಗ ಕೇವಲ ಏನೋ ಒಂದು ವಿಶೇಷಣವನ್ನು ಪರಿಚಯಿಸುವಾಗ, ಯಾವುದೇ ಕ್ರಿಯೆಯ ಬಗ್ಗೆ ಗಮನ ಇಲ್ಲದೆ ಇದ್ದಾಗ ಈ ರೀತಿಯಾದ ವಾಕ್ಯಗಳು ವಿಶೇಷ ವಿಶೇಷಣಗಳಾಗಿ ಪ್ರಯೋಗ ಮಾಡುವ ಸಂದರ್ಭಗಳು ಬಂದಾಗ ಇಂತಹ ವಾಕ್ಯಗಳು ತುಂಬಾ ಇರುತ್ತೆ. ಇಲ್ಲಿ ಧಾತುವಿನ ಪ್ರಯೋಗವೇ ಇಲ್ಲ. ಘಂಟಾಯಾಹ ಸ್ವರ ಪರುಷ, ಘಂಟೆಯ ಧ್ವನಿಯು ಕಠಿಣವು. ಮುಂದೆ ವೀಣಾಯಾಃ ಸ್ವರಃ ಮಧುರಃ. ಸಮೀಚೀನ. ವೀಣಾಯಾಃ ಸ್ವರಃ ಮಧುರಃ. ಹಿಂದೆ ಸ್ವರಃ ಪರುಷಃ ಅಂದರು, ಈಗ ಸ್ವರಃ ಮಧುರಃ ಅಂತಿದ್ದಾರೆ. ಮಧುರ ಅಂದರೆ ಮೃದು, ಹಿತ, ಇಂಪು ಅನ್ನುವ ಅರ್ಥದಲ್ಲಿ ಇದೆ. ಕೇಳಲಿಕ್ಕೆ ಸೌಂಡ್ ಚೆನ್ನಾಗಿದೆ ಅನ್ನುವ ಅರ್ಥದಲ್ಲಿ. ಗೀತಾಯಾಹ ವೀಣಾಯಾಹ ಸ್ವರಃ ಮಧುರಃ. ಮತ್ತೆ ಇಲ್ಲಿ ವೀಣಾಯಾಹ ಶಬ್ದ ಯಾವ ವಿಭಕ್ತಿ? ಷಷ್ಠಿ. ಷಷ್ಠಿ ನೋಡಿ, ನಿಮ್ಗೆ ಈಗ ಯಾಕೆ ಕೂಡ್ಲೆ ಗೊತ್ತಾಯ್ತು ಅಂದ್ರೆ ಘಂಟಾಯಾಹ ನೆನಪಿತ್ತು, ಹಾಗಾಗಿ ವೀಣಾಯಾಹ ಸಂದೇಹ ಬರಲಿಲ್ಲ. ಒಂದು ಶಬ್ದ ಸರಿಯಾಗಿ ನಮ್ಮ ತಲೆಯಲ್ಲಿ ಕೂತಿತು ಅಂದ್ರೆ ಆಮೇಲೆ ಅದೇ ತರದ ಎಷ್ಟು ಪದಗಳನ್ನು ಎದುರಲ್ಲಿ ಇಟ್ಟರು ಕೂಡ ಅದನ್ನು ಗುರುತಿಸುವ ಶಕ್ತಿ ನಮ್ಗೆ ಬರುತ್ತೆ. ಅಂದ್ರೆ ಅಭ್ಯಾಸ ಜಾಸ್ತಿ ಆದಷ್ಟು ಪದಗಳ ಸ್ವರೂಪದ ಮೇಲಿನ ಹಿಡಿತ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಶಾಲಾಯಾಹ, ವಿದ್ಯಾಯಾಹ, ಮಾಲಾಯಾಹ, ಚೀರಾಯಾಹ, ಯಾವುದೇ ಶಬ್ದ ಅಂತದ್ದು ಬಂದ್ರೆ ನಮ್ಗೀಗ ಗೊತ್ತಾಗುತ್ತೆ. ಆಕಾರ ಅಂತವಾದ್ರೆ ಮಾತ್ರ ಹೀಗೆ ಅಂತದ್ದು. ಬೇರೆ ಬೇರೆ ತರ ಶಬ್ದ ಇದ್ದಾಗ ಅದರ ರೂಪ ಚೂರು ಬೇರೆ ಬೇರೆ ಆಗುತ್ತೆ, ಎಲ್ಲ ಒಂದೇ ತರ ಇರಲ್ಲ. ಈಗ ನೋಡಿ, ರಾಮಸ್ಯ, ಕೃಷ್ಣಸ್ಯ ಎಲ್ಲ ಷಷ್ಠಿ ಅಂತ ಗೊತ್ತಾಗುದಕ್ಕೆ ಸ್ಯ, ವನಸ್ಯ. ಆದ್ರೆ ಆಕಾರ ಅಂತ ಸ್ತ್ರೀಲಿದ್ದಾಗ ಘಂಟಾಸ್ಯ ಬರಲ್ಲ, ಅಲ್ಲಿ ಘಂಟಾಯಾಹ ಅಂತ ಆಗುತ್ತೆ. ನಾವೇನಂದ್ರೆ ಸ್ಯ ಬಂದದ್ದೆಲ್ಲ ಹಾಗೆ ಅಂತೇಳಿ ಎಲ್ಲದಕ್ಕೂ ಸ್ಯ ಹಾಕಿ ಬಿಟ್ರೆ ಅವ್ಯವಸ್ಥೆ ಆಗತ್ತೆ. ಈಗ ದಶಾಸ್ಯ ಅಂತಿದೆ, ಅದು ವಿಭಕ್ತಿಯನ್ನು ಹೇಳ್ತಾ ಇಲ್ಲ. ಅದು ದಶಾಸ್ಯ ಅನ್ನೋದು ಹೆಸರು. ಆಸ್ಯ ಅಂದ್ರೆ ಮುಖ, ದಶಾಸ್ಯ ಅಂತಂದ್ರೆ ದಶಕಂಠ, ರಾವಣ ಅಂತ ಅರ್ಥ. ನಾವು ಅದರ ಪ್ರಯೋಗದ ವಾಕ್ಯದಲ್ಲಿ ಏನಿದೆ ಕಂಟೆಂಟು ಅನ್ನೋದನ್ನು ಒಂಚೂರು ಗಮನಿಸಿದರೆ ಈ ವಿಭಕ್ತಿಗಳ ಪರಿಚಯ ಮಾಡಿಕೊಳ್ಳೋದು ಸುಲಭ ಆಗುತ್ತೆ. ಸರಿ, ಮಧುರ ಪರುಷ ಎರಡು ಕೂಡ ಪುಲ್ಲಿಂಗದ ಶಬ್ದ, ಸ್ವರ ಅನ್ನೋದರ ಜೊತೆಗೆ ಬಂದದ್ದಾದ್ರಿಂದ. ಮುಂದೆ ವಾಕ್ಯ. ಮಾಲತಿ ಸಮ್ಯಕ್ ವೀಣಾಂ ವಾದಯತಿ. ಮಾಲತಿ ಸಮ್ಯಕ್ ವೀಣಾಂ ವಾದಯತಿ. ಈಗ ವೀಣಾಂ ವಾದಯತಿ ಹಿಂದೆ ಬಂತು, ಈಗ ಅದಕ್ಕೊಂಚೂರು ಉಪ್ಪು ಖಾರ ಹಾಕ್ಬೇಕು ವಾಕ್ಯಕ್ಕೆ ಚಂದ ಮಾಡ್ಲಿಕ್ಕೆ. ಓಡುತ್ತಾನೆ, ಚೆನ್ನಾಗಿ ಓಡುತ್ತಾನೆ, ವೇಗವಾಗಿ ಓಡುತ್ತಾನೆ, ನಿಧಾನವಾಗಿ ಓಡುತ್ತಾನೆ, ಭಯದಿಂದ ಓಡುತ್ತಾನೆ, ಏನೇನೋ ಅದಕ್ಕೆ ಆ ಓಡುತ್ತಾನೆ ಅನ್ನೋದಕ್ಕೆ ಸೇರಿಸ್ಕೊಂಡು ಹೇಳಲಿಕ್ಕೆ ಬರುತ್ತೆ. ಆವಾಗ ಆ ಓಡುವ ಕ್ರಿಯೆಯಲ್ಲಿ ಒಂದು ಭಾವ ವಿಶೇಷ ತುಂಬುತ್ತೆ. ವೇಗ ಅನ್ನುವಂಥ ಗುಣವು, ನಿಧಾನ ಅನ್ನುವಂಥ ಗುಣವು,
ಆಗ ಅದು ಏನು ಪ್ರಸಂಗದಲ್ಲಿ ಬರುತ್ತೋ ಅಂತ ಒಂದು ವಿಶೇಷತೆಯನ್ನ ವಾಕ್ಯಕ್ಕೆ ಸೇರಿಸುವುದು ಕ್ರಮ. ಈಗ ವೀಣಾಂ ವಾದಯತಿ, ಇದು ವೀಣೆಯನ್ನು ನುಡಿಸುತ್ತಾನೆ, ಚೆನ್ನಾಗಿ ವೀಣೆಯನ್ನು ನುಡಿಸುತ್ತಾನೆ, ಅದಕ್ಕೋಸ್ಕರ ಸಮ್ಯಕ್ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದರು. ಈ ಶಬ್ದ ಅವ್ಯಯ, ಇದು ಸಮ್ಯಕ್ ಶಬ್ದವನ್ನ ಬೇರೆ ಸಂದರ್ಭಗಳಲ್ಲಿ ಎಲ್ಲೇ ನಾವು ಪ್ರಯೋಗಿಸದಾದ್ರೂ ಕೂಡ ಸಮ್ಯಕ್ ಅಂತಾನೆ ಹೇಳ್ತೇವೆ. ಈಗೇನಾಯ್ತು, ಮಾಲತಿ ನುಡಿಸುವಳೊಬ್ಳು, ಗಾಯಕಿ ಅಂತ, ಗಾಯಕ ಅಂತ ಹಿಂದೆ ಇದ್ದ ಹಾಗೆ ನುಡಿಸುವ ವ್ಯಕ್ತಿಯ ಹೆಸರು ಮಾಲತಿ. ಮಾಲತಿ, ಮಾಲತಿಯು ಸಮ್ಯಕ್ ಚೆನ್ನಾಗಿ ವೀಣೆಯನ್ನು ವಾದಯತಿ ನುಡಿಸುತ್ತಾಳೆ. ಕೆಲವೊಮ್ಮೆ ಕನ್ನಡದಲ್ಲಿ ವಾಕ್ಯ ಹೇಳುವಾಗ ಅದರ ಆ ವಾಕ್ಯದ ಪ್ರಯೋಗದ ರೀತಿ ಬದಲಾಗುತ್ತೆ. ಆದರೆ ಹೆಚ್ಚು ಕಮ್ಮಿ ಕೆಲವೊಂದು ಸರ್ತಿ ಸರಿ ಹೋಗುತ್ತೆ. ಆದರೆ ನಾವು ಕನ್ನಡವನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾವತ್ತೂ ಸಂಸ್ಕೃತ ಕಲಿಬಾರ್ದು. ಸಂಸ್ಕೃತವನ್ನೇ ಮನಸ್ಸಲ್ಲಿ ಇಟ್ಕೊಂಡು ಸಂಸ್ಕೃತವನ್ನು ಕಲಿಬೇಕು. ಇಂಗ್ಲಿಷು ಕನ್ನಡನು ಅಂದ್ರೆ ಹಿನ್ನೆಲೆಯಲ್ಲಿ ನಾವು ಸಂಸ್ಕೃತ ಕಲ್ತ್ರೆ ಆವಾಗ ಏನೇನೋ ಪ್ರಯೋಗಗಳು ಮಾಡಿಬಿಡ್ತಾರೆ ಹೇಳುವ ಭರದಲ್ಲಿ, ಗೊತ್ತಾಗಲ್ಲ. ಅದು ಪ್ರಸಂಗ ಬಂದಾಗ ನೋಡೋಣ. ಅದು ವಾಕ್ಯವನ್ನು ಸಂಸ್ಕೃತದಲ್ಲಿ ಬರೆಯುವಾಗ ಸಂಸ್ಕೃತದಲ್ಲೇ ಆಲೋಚಿಸಬೇಕು ಅನ್ನೋದು ಅದರ ಮೂಲ ತಾತ್ಪರ್ಯ. ಅದು ನೋಡೋಣ ಹೇಗೆ ಅಂತ. ಭಾಷೆ ಬರುವ ಹಂತ ಬಂದ ಮೇಲೆ ಈ ಹಿನ್ನೆಲೆಯಲ್ಲಿ ನಾವು ವಾಕ್ಯಗಳನ್ನ ಉಪಯೋಗಿಸುವುದು ಅರ್ಥ ಆಗ್ತದೆ. ಸಂಸ್ಕೃತ ಕನ್ನಡದಲ್ಲಿ ಇದ್ದ ಹಾಗೆ ಅಥವಾ ಇಂಗ್ಲಿಷ್ ನಲ್ಲಿ ಇದ್ದ ಹಾಗೆ ಮಾಡ್ಲಿಕ್ಕೆ ಹೋದ್ರೆ ಕೆಲವೊಂದ್ಸರ್ತಿ ಆ ವಾಕ್ಯಕ್ಕೆ ಹೊಂದುವುದಿಲ್ಲ. ಒಂದು ಪ್ರಶ್ನೆ, ವಾದಯತಿ ಹೇಳಿ. ಇದು ಪರುಷಃ ಮಧುರಃ ಅದೆಲ್ಲ ವಿಶೇಷಣ ಆಗಿರೋದ್ರಿಂದ ಅದು ಸೇಮ್ ಒಂದೇ ವಿಭಕ್ತಿ, ಅಂದ್ರೆ ಯಾವುದನ್ನ ಡಿಸ್ಕ್ರೈಬ್ ಮಾಡ್ತಿದೆಯೋ ಅದರದೇ ವಿಭಕ್ತಿ ಇರುತ್ತೆ. ಸ್ವರಕ್ಕೆ ಹೇಳಿದ್ದಾದ್ರಿಂದ ಹಾಂ, ಸ್ವರ ಹೇಗಿದೆ ಅನ್ನುವ ಅಪೇಕ್ಷೆ ಬಂದಾಗ ಹೇಗಿದೆ, ವಾಯ್ಸು ಮೆತ್ತಗಿದೆಯೋ ಗಟ್ಟಿಗಿದೆಯೋ ಜೋರಾಗಿದೆಯೋ ನಿಧಾನವಾಗಿದೆಯೋ ಎಲ್ಲ ಕೇಳುವ ಹಿನ್ನೆಲೆಯಲ್ಲಿ ಮಧುರ ಸ್ವರ ಪರುಷ ಸ್ವರ ಅಂತ ಸಮಾನವಾದ ವಿಭಕ್ತಿಕವಾದ ವಿಶೇಷಣಗಳು ಅದನ್ನ ಇನ್ನಷ್ಟು ಡಿಸ್ಕ್ರೈಬ್ ಮಾಡುತ್ತಾ ಇದೆ. ಹೇಗಿದೆ ಸ್ವರ, ಮೆತ್ತಗಿದೆಯೋ ಜೋರಾಗಿದೆಯೋ ಅಂತ. ಹಾಗಾಗಿ ಮಧುರ ಪರುಷ ಅನ್ನೋದು ಸ್ವರಕ್ಕೆ ವಿಶೇಷಣವಾಗಿ ಬಂತು. ಆದರೆ ನಾನು ನೋಟಿಸ್ ಮಾಡಿದ್ದು ಇದು ವಿಶೇಷಣಕ್ಕೆ ಮಾತ್ರ ಸೇಮ್ ವಿಭಕ್ತಿ ಇರುತ್ತೆ, ಆದರೆ ಕ್ರಿಯಾ ವಿಶೇಷಣಕ್ಕೆ ವಿಭಕ್ತಿ ಸೇಮ್ ಇರೋ ಅಷ್ಟಿಲ್ಲ ಅಲ್ವಾ? ಅಂದರೆ ಇಲ್ಲಿ ಬಂದಿದೆ, ಇಲ್ಲಿ ಕ್ರಿಯಾ ವಿಶೇಷಣ ಅಲ್ಲ ಅದರಿಂದಾಗಿ ಸಮಾನವಾಗಿ ಬಂದಿದೆ. ಒಂದು ವೇಳೆ ಕ್ರಿಯಾ ವಿಶೇಷಣ ಅಂದ್ರೆ ಈಗ ಸಮ್ಯಕ್ ಅನ್ನುವಲ್ಲಿ ಅದಾದ್ರೂ ನಮ್ಗೀಗ ಅದು ಅವ್ಯಯ ಆಯ್ತು ಅದರಿಂದಾಗಿ ಗೊತ್ತಾಗಲ್ಲ. ಈಗ ಇದೆ ಇದೇ ಶಬ್ದವನ್ನು ಮುಂದೆ ಹೇಳ್ತಾರೆ, ಆಗ ಗಮನಿಸೋಣ ಮುಂದಿನ ವಾಕ್ಯದಲ್ಲಿ ಇದೆ. ಥ್ಯಾಂಕ್ ಯು. ಮುಂದಿನ ವಾಕ್ಯ ಓದಿ. ಮಾಳವಿಕಾ ಮಧುರಂ ಗಾಯತಿ. ಗಾಯತಿ ಹಾಡುತ್ತಾಳೆ, ಯಾಕೆಂದ್ರೆ ಅಲ್ಲಿ ಮಾಳವಿಕಾ ಇದ್ದರಿಂದ ಅದ ಹಿಂದೆ ಏನು ಪ್ರಯೋಗ ಆಗಿದೆಯೋ ಅದರ ಭಾವವನ್ನ ಧಾತು ಹೇಳುತ್ತೆ ಅಂತ ಅರ್ಥ. ಕ್ರಿಯಾರೂಪದಲ್ಲಿ ಬಂದಿದೆ ಅಂತ ಅರ್ಥ. ಹಾಡುತ್ತಾರೆ, ಈಗ ಮಾಳವಿಕಾ ಅದರಿಂದಾಗಿ ಹಾಡುತ್ತಾಳೆ, ಮಾಳವಿಕಾ ಹಾಡುತ್ತಾಳೆ, ಸಮ್ಯಕ್ ಗಾಯತಿ. ಇದು ವಾಕ್ಯ ಸರಿ ಇದೆ. ಆದರೆ ಮಧುರಂ ಗಾಯತಿ ಅಂತ ಪ್ರಯೋಗ ಬಂತಿಲ್ಲಿ. ಮಧುರವನ್ನಾಗಿ ಹಾಡ್ತಾಳೆ, ಕನ್ನಡದಲ್ಲಿ ನಾವು ಮಧುರವಾಗಿ ಅಷ್ಟೇ ಹೇಳ್ತೇವೆ. ಸಂಸ್ಕೃತದಲ್ಲಿ ಅದು ದ್ವಿತೀಯ ವ್ಯಕ್ತಿಯಲ್ಲಿ ಬಂದ ಹಾಗೆ ನಮಗೆ ಪ್ರಯೋಗ ಇದೆ. ಮಧುರಂ ಅಂದ್ರೆ ಇಲ್ಲಿ ಈಗ ಅದರ ವಿಶೇಷ ವಿಶೇಷಣ ಭಾವ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅದೇ ರೀತಿಯ ಪ್ರಯೋಗ ಆಗುತ್ತೆ ಅಂತ. ಯಾಕಂದ್ರೆ ಅದು ಧಾತು, ಇದು ಶಬ್ದ. ಮತ್ತೇನು ಅಂದ್ರೆ ಕ್ರಿಯಾ ವಿಶೇಷಣ ಅಂತ ಹೇಳ್ತಾರೆ ಇದಕ್ಕೆ. ವಿಶೇಷ ವಿಶೇಷಣ ಒಂದು, ಕ್ರಿಯಾ ಅನ್ನೋದು ವಿಶೇಷವಾಗಿ ಈ ಶಬ್ದಗಳು ವಿಶೇಷಣವಾಗಿ ಬರುವಂತಹ ಪ್ರಯೋಗ ಇನ್ನೊಂದು. ಇಲ್ಲಿ ಕ್ರಿಯೆಗೆ ವಿಶೇಷಣವಾಗಿ ಬಂದದ್ರಿಂದ ಇದನ್ನು ದ್ವಿತೀಯ ವಿಭಕ್ತಿಯ ರೂಪವಾಗಿ ಪ್ರಯೋಗ ಎಲ್ಲ ಕಡೆನು. ಮುಂದಿನ ವಾಕ್ಯನೂ ಹಾಗೆ ಇದೆ.
ಮಧುರಂ ಪೂಜತಿ, ಪರುಷಂ ಭಾಷತೆ ಇತ್ಯಾದಿ ಕಡೆಗಳಲ್ಲಿ ಇಂಥದ್ದು ವಾಕ್ಯಗಳು ತುಂಬಾ ಪ್ರಯೋಗ ಇದೆ. ಕೆಲವು ದ್ವಿತೀಯ ವಿಭಕ್ತಿಯಲ್ಲಿರುತ್ತೆ, ಇನ್ನು ಕೆಲವು ಆ ವಾಕ್ಯದ ಪ್ರಯೋಗ ರೀತಿ ನೋಡ್ಬೇಕು. ಈಗ ವೇಗೇನ ಧಾವತಿ, ಧಾವತಿ ಅನ್ನೋದು ಧಾತು, ವೇಗಂ ಅಂತ ಹೇಳಲಿಕ್ಕೆ ಆಗ್ಬೋದು. ವೇಗಂ ಧಾವತಿ ಅಂತ ಹೇಳ್ತಾರೆ, ವೇಗೇನ ವೇಗವಾಗಿ ಅನ್ನುವ ಅರ್ಥದಲ್ಲಿ ವೇಗೇನ. ಇನ್ನು ಚಿರಾತ್ ಯಾಯತಿ, ಚಿರಾತ್ ಅಂತಂದ್ರೆ ಅದು ಬಹಳ ಕಾಲದಿಂದ ಅಂತರ್ಥ. ಚಿರಾತ್ ಧ್ಯಾಯತಿ, ಬಹಳ ಕಾಲದಿಂದ ಧ್ಯಾನ ಮಾಡುತ್ತಿದ್ದಾನೆ. ಮತ್ತೆ ಮತ್ತೆ ಅಂತಹ ವಾಕ್ಯಗಳು ಬಂದಾಗ ಅದರ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ. ಈಗ ಸದ್ಯಕ್ಕಂತೂ ಎಲ್ಲವೂ ದ್ವಿತೀಯ ವಿಭಕ್ತಿಯ ರೂಪದಲ್ಲಿ ಪ್ರಯೋಗ ಆಗುತ್ತೆ, ಕ್ರಿಯಾ ವಿಶೇಷಣಗಳು. ಅದು ಅವ್ಯಯ ಆಗಿದ್ದಾಗ ಆ ದ್ವಿತೀಯ ವಿಭಕ್ತಿ ಇರಲ್ಲ. ಈಗ ಸಮ್ಯಕ್ ಅನ್ನುವಲ್ಲಿ ಅದು ಅವ್ಯಯ ಆದದ್ರಿಂದ ಅದಕ್ಕೆ ದ್ವಿತೀಯ ವಿಭಕ್ತಿ ಇಲ್ಲ. ಆದರೆ ಕೆಲವು ಶಬ್ದಗಳು ಅಂದ್ರೆ ಶಬ್ದಗಳು ಅಂತ ನಾನು ಪ್ರಯೋಗ ಮಾಡಿದ್ದು ಯಾಕೆ ಅಂದ್ರೆ ಅದಕ್ಕೆ ಬೇರೆ ರೂಪ ಇರುತ್ತೆ. ಈಗ ಸುಂದರ ಪರುಷ ಅನ್ನೋದಕ್ಕೆ ವಿಭಕ್ತಿ ಇದೆ, ಪರುಷೇಣ ವಚಸ ಈಶಯತಿ, ಪರುಷೇಣ ವಚಸ ಕಠಿಣವಾದ ಮಾತುಗಳಿಂದ ಪರುಷೇಣ ವಚಸ ತಾಡಯತಿ. ಇಲ್ಲಿ ವಚಸ ಅನ್ನೋದಕ್ಕೆ ವಿಶೇಷಣವಾಗಿ ಬಂದದ್ರಿಂದ ಆ ವಿಭಕ್ತಿಯನ್ನ ಅಲ್ಲಿ ಹೊಂದಿತ್ತು. ಸಮಾನ ವಿಭಕ್ತಿ ಬರುವಂತದ್ದು ಒಂದು, ಅದು ಪದಗಳೇ ಇದ್ದಾಗ, ಶಬ್ದಗಳೇ ಇದ್ದಾಗ. ದ್ವಿತೀಯ ವಿಭಕ್ತಿಯಾಗಿ ಕ್ರಿಯಾ ವಿಶೇಷಣ ಬರುವಂತದ್ದು ಒಂದು, ಅವ್ಯಯವಾಗಿ ವಿಶೇಷಣವಾಗಿ ಬರುವಂತದ್ದು ಇನ್ನು. ಹೀಗೆ ಕೆಲವು ಅವ್ಯಯ, ಕೆಲವು ದ್ವಿತೀಯ, ಕೆಲವು ಆಯಾ ಶಬ್ದದ ವಿಶೇಷತೆಯನ್ನು ಅನುಸರಿಸಿಕೊಂಡು ಆ ವಿಭಕ್ತಿಗೆ ತಕ್ಕಂತೆ ಬರುತ್ತೆ. ಥ್ಯಾಂಕ್ಸ್. ಹೇಳಿ. ಮುಂದೆ ಆಚಾರ್ಯ, ಒಂದೇ ಒಂದು ಕ್ವಿಕ್ ಪ್ರಶ್ನೆ ಇದರಲ್ಲಿ. ಸೊ ಮಧುರಂ ಅನ್ನೋದು ಕ್ರಿಯಾ ವಿಶೇಷಣ ಆಗಿರೋದ್ರಿಂದ ಅದು ದ್ವಿತೀಯ ವಿಭಕ್ತಿ ಅಂತ ಹೇಳಿದ್ರಲ್ಲ. ಓಕೆ, ಅದರ್ವೈಸ್ ಅದು ಅರ್ಥ ಅರ್ಥ ಮಾಡ್ಕೊಳ್ಳೋವಾಗ ಅದು ಏನನ್ನು ಕರ್ಮಣಿ ಹೇಳೋದಿಲ್ಲ, ಆದ್ರೂ ಅದು ಕ್ರಿಯಾ ವಿಶೇಷಣ ಆಗಿರೋದ್ರಿಂದ ಮಾತ್ರ ಅದು ದ್ವಿತೀಯ ವಿಭಕ್ತಿ ಅಂತನಾ? ಹೌದು ಹೌದು ಹೌದು, ಕರೆಕ್ಟ್. ನೀವು ಗುರುತಿಸಿದ ರೀತಿ ಸರಿ ಇದೆ. ಏನನ್ನು ಅನ್ನುವ ಪ್ರಶ್ನೆಗೆ ಉತ್ತರ ಅಲ್ಲ ಅದು. ಗಾಯತಿ ಮಧುರವಾಗಿ ಹಾಡುತ್ತಾನೆ, ಹಾಡನ್ನು ಹಾಡುತ್ತಾನೆ ಅಂತ ಹೇಳಿ ಕೊಟ್ಟದ್ದಲ್ಲ. ಹಾಡ್ತಾನೆ ಅನ್ನೋ ಒಂದು ಕ್ರಿಯೆ ಇದೆ, ಅದರಿಂದ ಹಾಡು ಅನ್ನುವ ಕ್ರಿಯೆ ಕಾಣಿಸ್ತಿದೆ. ಅದರಿಂದ ಅದು ಹೇಗಿದೆ ಅಂತ ಮತ್ತೆ ಪ್ರಶ್ನೆ ಬಂದಾಗ ಮಧುರಂ ಕೂಜತಿ, ಮಧುರಂ ಗಾಯತಿ, ಮಧುರಂ ವದತೆ ವದತಿ ಅಂತ ವಿಶೇಷಣ ಬಂದಿದೆ. ಆದ್ರೆ ಅದು ಏನನ್ನು ಅನ್ನುವ ಪ್ರಶ್ನೆಗೆ ಬಂದ ಉತ್ತರ ಅಲ್ಲ. ಹಾಡುವುದು ಅನ್ನೋದು ಹೇಗೆ ಅನ್ನೋದಕ್ಕೆ ಬಂದ ಪ್ರಶ್ನೆಗೆ ಉತ್ತರ. ಆದ್ರಿಂದ ಅದು ಕ್ರಿಯಾ ವಿಶೇಷಣದಲ್ಲಿ ಅರ್ಥ ಮಾಡುತ್ತೆ. ಅರ್ಥ ಆಯ್ತಾ ಆಚಾರ್ಯ? ಮುಂದೆ ಕೋಕಿಲ, ಕೋಕಿಲ ವಸಂತೆ ಮಧುರಂ ಕೂಜತಿ. ಕೋಗಿಲೆಯು ವಸಂತ ಕಾಲದಲ್ಲಿ ಮಧುರವಾಗಿ ಹಾಡುತ್ತದೆ. ಕೋಕಿಲ ವಸಂತೆ ಅಂತ, ವಸಂತ ಕಾಲದಲ್ಲಿ ಅಂತ ಸಪ್ತವಿಭಕ್ತಿ ಬಂತು. ಸಪ್ತವಿಭಕ್ತಿ ಜಸ್ಟ್ ಮುಗಿದಿತ್ತು, ಮತ್ತೆ ಮರ್ತು ಹೋಗುವುದು ಬೇಡ ಅಂತ ಹೇಳಿ ಮತ್ತೊಂದು ಸರ್ತಿ ಸಪ್ತಮಿಯ ಪ್ರಯೋಗ ಮಾಡಿ ತೋರಿಸುತ್ತಾರೆ. ರಾಮೇ ರಾಮಯೋಹೋ ರಾಮೇಶು, ವಸಂತೆ ವಸಂತಯೋಹೋ ವಸಂತೇಶು, ವಸಂತೆ ಸಪ್ತಮಿ ಏಕವಚನದ ಪ್ರಯೋಗ. ಕೋಕಿಲ ಅಂದ್ರೆ ಸ್ತ್ರೀ ಕೋಗಿಲೆ, ಕೋಕಿಲ ಸ್ತ್ರೀ ಕೋಗಿಲೆಯು ವಸಂತ ಕಾಲದಲ್ಲಿ ಮಧುರಂ ಕೂಜತಿ,
ಇದು ಬೇರೆ ಟೈಮ್ ಅಲ್ಲಿ ಕೂಗುದೇ ಇಲ್ಲ, ಕಮ್ಮಿ ಈ ಟೈಮ್ ಅಲ್ಲಿ ತುಂಬಾ ಕೂಗುತ್ತೆ. ಯಾಕೆಂದ್ರೆ ಅದಕ್ಕೆ ಗಂಟ್ಲಿಗೆ ಮದ್ದು ಸಿಕ್ಬಿಟ್ಟಿರುತ್ತೆ. ಅದಕ್ಕೆ ಗಂಟ್ಲಿಗೆ ಮದ್ದು ಯಾವುದು ಅಂದ್ರೆ ಮಾವಿನ ಚಿಗುರು. ಆ ಮಾವಿನ ಚಿಗುರು ತಿಂದ ಮೇಲೆ ಅದಕ್ಕೆ ಚಂದ ಕೂಗ್ಬೇಕು ಅಂತ ಅನ್ಸುತ್ತೆ. ತನ್ನ ಜೊತೆ ಇರುವಂತಹ ಇನ್ನೊಂದು ಜೋಡಿಯನ್ನ ಅದು ಕರೀಲಿಕ್ಕೋಸ್ಕರ ಆ ತರದ ಪ್ರಯೋಗ ಮಾಡುತ್ತೆ. ಹಾಗಾಗಿ ಕೋಕಿಲ ವಸಂತೇ ಮಧುರಂ ಪೂಜತಿ, ಪೂಜತಿ ಎನ್ನುವುದು ಚೆನ್ನಾಗಿ ಕೂಗುವುದು ಅನ್ನೋ ಅರ್ಥದಲ್ಲಿ ಸುಸ್ವರಂ ರುರುದುಗು ಅಂತ ಗೋಪಿಕೆಯರ ಬಗ್ಗೆ ಭಾಗವತದಲ್ಲಿ ಹೇಳುವಾಗ ಸುಸ್ವರಂ ರುರುದು ಚೆನ್ನಾಗಿ ಕೂಗಿದ್ರು ಅಂದ್ರೆ ಮಧುರವಾಗಿ ಮನಸ್ಸಿಗೆ ಹಿತವಾಗುವಂತೆ ಕೂಗಿಕೊಂಡ್ರು ಅಂತ ಹೇಳುವಾಗ ಆಡುವುದು ಅನ್ನೋದು ಕೂಡ ಸರಸವಾಗಿರುತ್ತೆ ಅನ್ನೋದಕ್ಕೆ ಬೇರೆ ಬೇರೆ ಪ್ರಸಂಗಗಳನ್ನು ಉಲ್ಲೇಖ ಮಾಡುತ್ತಾರೆ. ಇಲ್ಲಿ ಕೋಗಿಲೆಯು ವಸಂತ ಕಾಲದಲ್ಲಿ ಚೆನ್ನಾಗಿ ಅಥವಾ ಮಧುರವಾಗಿ ಹಾಡುತ್ತದೆ. ಸರಿ, ಮುಂದೆ ವಾಕ್ಯ. ಗಾನೇನ ಸರ್ವ ಜನಾಃ ತುಷ್ಯಂತಿ. ಗಾನದಿಂದ ಎಲ್ಲಾ ಜನರು ಸಂತುಷ್ಟರಾದರು. ತುಷ್ಯಂತಿ ಸಂತುಷ್ಟರಾಗುತ್ತಾರೆ, ಗಾನದಿಂದ ಎಲ್ಲ ಜನರು ಸಂತೋಷ ಪಡ್ತಾರೆ. ಗಾನ ಯಾವುದರಿಂದ ಅಂತ ಪ್ರಶ್ನೆ ಬಂತು. ತೃತೀಯ ತುಷ್ಯ ವಿಭಕ್ತಿ. ತೃತೀಯ ವಿಭಕ್ತಿ, ಗಾನೇನ ತೃತೀಯ ವ್ಯಕ್ತಿ ಏಕವಚನ. ಯಾವುದರಿಂದ ಜನ ಯಾವುದರಿಂದ ಖುಷಿ ಪಡ್ತಾರೆ? ಎಷ್ಟು ಜನ ಖುಷಿ ಪಡ್ತಾರೆ? ಸರ್ವೇ ಜನ, ಎಲ್ಲರೂ ಸಂಗೀತವನ್ನು ಮೆಚ್ಚುವರು. ಸಂಗೀತವೇ ಬೇಡ ಅಂತ ಹೇಳೋರಿದ್ದೆ ಅದು ಕೆಲವೊಂದು ಸರ್ತಿ ಅವನ ಮನಸ್ಸು ಆ ಸ್ವಾರಸ್ಯವನ್ನು ಅನುಭವಿಸ್ಲಿಕ್ಕೆ ಸಿದ್ಧ ಇಲ್ಲ ಅಂತಾದಾಗ ಹಾಗಾಗತ್ತೆ. ಆದ್ರೆ ಸಹಜವಾಗಿ ಎಲ್ಲಾ ಪ್ರಾಣಿಗಳಿಂದ ಹಿಡಿದು ಪಕ್ಷಿಗಳಿಂದ ಹಿಡಿದು ಎಲ್ಲದಕ್ಕೂ ಕೂಡ ಹಾಡು ಅಥವಾ ವಾದ್ಯದ ಪ್ರಯೋಗ ಮನಸ್ಸಿಗೆ ಮುದ ನೀಡುತ್ತೆ. ಸರ್ವೇ ಜನಾಃ, ಇಲ್ಲಿ ಸರ್ವೇ ಅನ್ನೋದಕ್ಕೆ ಜನಾಃ ಅನ್ನುವ ಶಬ್ದದ ಜೊತೆಗೆ ಸಂಬಂಧ. ಏನ್ ಸಂಬಂಧ ಇದೆ ಯಾರಾದ್ರೂ ಹೇಳ್ತೀರಾ? ಸರ್ವೇ ಜನಾಃ ವಿಶೇಷಣ ಜನಾಃ ಅನ್ನುವುದಕ್ಕೆ ಎಲ್ಲರೂ ಬಹುವಚನ. ಬಹುವಚನದಲ್ಲಿ ಇದೆ, ಪುಲ್ಲಿಂಗ ಬಹುವಚನ ಸರ್ವೇ ಜನಾಃ. ಅದು ಹೇಗೆ ಗೊತ್ತಾಯ್ತು? ಪುಲ್ಲಿಂಗ ಅಂದ್ರೆ ಸರ್ವೇ ಅನ್ನುವ ಶಬ್ದ ಸರ್ವ ಶಬ್ದ ಪುಲ್ಲಿಂಗದಲ್ಲಿ ಮಾತ್ರ ಸರ್ವೇ ಅಂತ ಆಗುತ್ತೆ. ಸ್ತ್ರೀಲಿಂಗದಲ್ಲಿ ಆದ್ರೆ ಸರ್ವಾಹ ಅಂತ ಆಗ್ತಿತ್ತು. ಹಾಗಾಗಿ ಸರ್ವೇ ಜನಾಃ ಎಲ್ಲ ಜನರು ಪುಲ್ಲಿಂಗ ಬಹುವಚನ, ಸರ್ವೇ ಜನಾಃ ಎರಡು ಕೂಡ. ತುಷ್ಯಂತಿ ಮತ್ತೆ ಧಾತುವಿನಲ್ಲಿ ಮುಂದೊಂದು ಚೂರು ಲಟ್ ಲಕಾರದಲ್ಲಿ ಇದ್ದವರು ಲಟ್ ಪ್ರಥಮ ಬಹುವಿಗೆ ಬಂದು ತುಷ್ಯತಿ ತುಷ್ಯತಃ ತುಷ್ಯಂತಿ, ಗಚ್ಚತಿ ಗಚ್ಚತಃ ಗಚ್ಚಂತಿ ಇದ್ದ ಹಾಗೆ ತುಷ್ಯತಿ ತುಷ್ಯತಃ ತುಷ್ಯಂತಿ, ತೃಪ್ತಿ ಪಡ್ತಾರೆ ಸಂತೋಷ ಪಡ್ತಾರೆ ಅಂತ ಅರ್ಥ. ಗಾನದಿಂದ ತೃತೀಯ ವ್ಯಕ್ತಿ ಎಲ್ಲ ಜನರು ಸಂತೋಷ ಪಡ್ತಾರೆ ಅನ್ನೋದನ್ನು ಹೇಳುವಾಗ ತೃತೀಯ ವ್ಯಕ್ತಿ ಅನ್ನೋದು ಯಾವಾಗಲೂ ಕಾರಣವನ್ನು ಹೇಳುತ್ತೆ. ತೃಪ್ತಿ ಪಟ್ರಲ್ಲ ಸಂತೋಷ ಪಟ್ರಲ್ಲ ಅದಕ್ಕೆ ಕಾರಣ ಏನು? ಗಾನ. ಕಾರಣವನ್ನ ನಿಮಿತ್ತವನ್ನ ಹುಡುಕ್ಲಿಕ್ಕೆ ಹೋದ್ರೆ ಅದು ಅಲ್ಲಿಗೆ ಬಂದು ಮುಕ್ತಾಯ ಆಗುತ್ತೆ. ಅಂದ್ರೆ ಎಲ್ಲಿದ್ದ ತೃಪ್ತಿ ಸಿಗುತ್ತೆ ಅಂತ ಸರಿಯಾದ ವಾಕ್ಯಗಳ ಪ್ರಯೋಗ ಅಲ್ಲಿ ಮಾಡ್ತಾರೆ. ಈ ಪಾಠದಲ್ಲಿ ಇನ್ನೇನಾದ್ರೂ ಡೌಟ್ ಇದೆಯಾ? ಆಚಾರ್ಯ, ಒಂದು ಪ್ರಶ್ನೆ ಇತ್ತು ನನಗೆ. ಈಗ ಎಲ್ಲ ಪದಗಳು ಯಾವ್ದಾರ ಒಂದು ವಿಭಕ್ತಿಲಿ ಇದ್ದೇ ಇರುತ್ತೋ, ಅಥವಾ ಈಗ ಕ್ರಿಯಾಪದಗಳಿಗೆ ವಿಭಕ್ತಿ ಇರಲ್ವೋ? ಹೇಗೆ ಅರ್ಥ ಮಾಡ್ಕೋಬೇಕು ಅದನ್ನ? ಈಗ ಕೂಡುತ್ತಾನೆ, ಅಲ್ಲಿ ಯಾವ ವಿಭಕ್ತಿ ಇದೆ? ಕೂಡುತ್ತಾನೆ ಅನ್ನೋದಕ್ಕೆ ಅಂದ್ರೆ ಕರ್ತೃ ಅದು ಅಲ್ಲ, ಇಲ್ಲ ಕ್ರಿಯಾಪದ ಅದು, ಸಾರಿ.
ಆದ್ರಿಂದ ಅಲ್ಲಿ ನಿಮಗೆ ವಿಭಕ್ತಿಗಳ ಪ್ರಯೋಗ ಇಲ್ಲ. ಈಗ ಮಾಡಿದನು ಅಕರೋತ್, ಆದರೆ ಕೃತವಾನ್ ಅಲ್ಲಿ ವಿಭಕ್ತಿ ಇದೆ. ಕೃತವಾನ್ ಅಂದ್ರೆ ಮಾಡಿದನು ಅಂತ ಅರ್ಥದಲ್ಲಿ, ಮಾಡಿದನು. ಕೃತವದ್ ವಿಹಿತೇನ, ವಾಕ್ಯ ಕಂಟಿನ್ಯೂ ಆಗುತ್ತೆ ಅಂದಾಗ ಈ ತರದ ಶಬ್ದಗಳ ಪ್ರಯೋಗಗಳು ನಮಗೆ ಅದು ವಿಭಕ್ತಿಯಲ್ಲಿ ಇದ್ದು ಕೂಡ ಪ್ರಯೋಗ ಆಗುತ್ತೆ. ಆದರೆ ಧಾತುವಿಗ ವಿಭಕ್ತಿ ಇಲ್ಲ. ಒಂದು ನೆನ್ಪಿಟ್ಕೊಳ್ಬೇಕಾದ್ದೇನು ಅಂದ್ರೆ, ಅವ್ಯಯಗಳಿಗೆ ಮತ್ತು ಧಾತುಗಳಿಗೆ ವಿಭಕ್ತಿ ಇಲ್ಲ. ಈಗ ಗಚ್ಚತಿ ಎಂಬುದಕ್ಕೆ ವಿಭಕ್ತಿ ಇಲ್ಲ, ಅದಕ್ಕೆ ಲಕಾರ ಪುರುಷ ವಚನ ಅಂತ ಹೇಳ್ತೇವೆ ನಾವು. ಇದಕ್ಕೆ ಲಿಂಗ ವಿಭಕ್ತಿ ವಚನ, ಅದಕ್ಕೆ ಲಕಾರ ಪುರುಷ ವಚನ ಅಂತ ಹೇಳ್ತೇವೆ. ಅವ್ಯಯಕ್ಕೆ ಎರಡೂ ಇಲ್ಲ, ಲಿಂಗವೂ ಇಲ್ಲ, ವಚನವೂ ಇಲ್ಲ, ಕ್ರಿಯೆಯೂ ಇಲ್ಲ, ವಿಭಕ್ತಿಯೂ ಇಲ್ಲ. ಅಂದ್ರೆ ಬಹುವಚನ ಏಕವಚನವೂ ಇಲ್ಲ. ಓಕೆ ಸರಿ ಸರ್, ಥ್ಯಾಂಕ್ ಯು ಸರ್. ಮೂರು ತರದ ಶಬ್ದ ಇರುತ್ತೆ, ಒಂದು ಧಾತು, ಒಂದು ಕ್ರಿಯಾಪದ, ಇನ್ನೊಂದು ಅವ್ಯಯ. ಇದು ಮೂರು ಬಿಟ್ಟು ಬೇರೆ ತರದ ವಾಕ್ಯ ಇರಲ್ಲ. ಅದರಲ್ಲಿ ವಿಭಕ್ತಿ ಬರುವುದು ಶಬ್ದಗಳಿಗೆ ಮಾತ್ರ, ಅವ್ಯಯಗಳಿಗೂ ವಿಭಕ್ತಿ ಇರಲ್ಲ. ವಿಭಕ್ತಿಯಲ್ಲೇ ಇದ್ದ ಕಾಣುತ್ತೆ ಕೆಲವೊಮ್ಮೆ ನೋಡಿದ ಗೊತ್ತಾಗುತ್ತೆ. ಕ್ರಿಯಾಪದಕ್ಕೂ ಕೂಡ ನೇರವಾಗಿ ವಿಭಕ್ತಿ ಇಲ್ಲ, ಬಂದ್ಮೇಲೆ ಗೊತ್ತಾಗುದು ಏನು ಯಾವ ಸ್ವರೂಪದಲ್ಲಿದೆ ವಸ್ತು ಅಂತ. ಅದರಿಂದಾಗಿ ವಿಭಕ್ತಿ ಇರುವುದು ಕೇವಲ ಮಾತ್ರ. ಸರಿ, ಮುಂದೆ ಆಚಾರ್ಯ, ಅದೇ ಇನ್ನೊಂದು ಶಬ್ದಗಳಿಗೆ ಅಂತ ಹೇಳಿದ್ರಿ, ಅಂದ್ರೆ ಈಗ ಶಬ್ದಗಳು ಕ್ರಿಯೆ ಆಗಿರ್ಬೇಕು, ಇಲ್ಲ ಅವ್ಯಯ ಆಗಿರ್ಬೇಕು, ಇಲ್ಲ ಧಾತು ಆಗಿರ್ಬೇಕಲ್ವೇ? ಕರೆಕ್ಟ್. ಹಾಗಿದ್ದಾಗ ನಿಮ್ಮ ಪ್ರಶ್ನೆ ಸರಿ, ನಿಮ್ಮ ಪ್ರಶ್ನೆ ಸರಿ. ಈಗ ನಾನು ಶಬ್ದಗಳು ಅಂತ ಅನ್ನೋದು ಕನ್ನಡದಲ್ಲಿ ಶಬ್ದ ಪ್ರಯೋಗ ಅಥವಾ ಹೇಳುವಾಗ ಎಲ್ಲವೂ ಶಬ್ದ ಆಗುತ್ತೆ. ಇದು ಪದಗಳು ಅಂತ ಬಳಸುದು. ಇದು ನಾಮಪದ, ಕ್ರಿಯಾಪದ, ಅವ್ಯಯ. ನಾಮಪದಗಳನ್ನ ಬಳಸುವಾಗ ವಿಭಕ್ತಿಗಳು ಇರುತ್ತೆ, ಕ್ರಿಯಾಪದಗಳನ್ನು ಬಳಸುವಾಗ ಧಾತುವನ್ನು ನೇರ ಪ್ರಯೋಗ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ವಿಭಕ್ತಿಗಳು ಇರುವುದಿಲ್ಲ. ಅದರಿಂದಾಗಿ ಕೃದಂತಗಳು ಅಂತ ಒಂದಿಷ್ಟಿದೆ, ತಿಂಗಂತಗಳು ಅಂತ ಒಂದಿಷ್ಟಿದೆ. ತಿಂಗಂತಗಳಿಗೆ ಯಾವತ್ತೂ ಕೂಡ ಕ್ರಿಯಾಪದದ ರೂಪ ಅಂತ ಅದನ್ನು ಗುರುತಿಸುವುದರಿಂದಾಗಿ ಅದಕ್ಕೆ ವಿಭಕ್ತಿ ಇಲ್ಲ. ಆದರೆ ಕ್ರಿಯಾಪದ ಬಿಟ್ಟು ಉಳಿದದ್ದು ಯಾವ್ದಿದೆಯೋ ಅದು ನಾಮಪದವಾಗಿರುತ್ತೆ ಅಥವಾ ಅಡ್ಜೆಕ್ಟಿವ್ ಗಳಾಗಿ ಬಳಕೆ ಬರುತ್ತೆ. ಅದೆಲ್ಲ ಮತ್ತೆ ವಿಭಾಗ ಆಗುತ್ತೆ, ಅದರಲ್ಲೂ ಮತ್ತೆ ವಿಭಾಗಗಳು ಬರ್ತವೆ. ಅಲ್ಲೆಲ್ಲ ಶಬ್ದಗಳಾಗಿ ಪ್ರಯೋಗ ಮಾಡುವುದಾದ್ರಿಂದ ಅದಕ್ಕೆ ಏಳು ವಿಭಕ್ತಿಗಳ ರೂಪ, ಪ್ರಥಮ, ದ್ವಿತೀಯ, ತೃತೀಯ ಅನ್ನೋದರ ಅಭ್ಯಾಸ ಇರುತ್ತೆ. ಇದನ್ನ ಶಬ್ದ ಅಂತ ಹೇಳಿದ್ರ ಅಭಿಪ್ರಾಯ ಕ್ರಿಯೆ ಅಲ್ಲದ್ದು ಅನ್ನೋ ಅರ್ಥದಲ್ಲಿ ನೀವು ಹೇಳಿದ್ರಿ. ಕರೆಕ್ಟ್. ಲೋಕದಲ್ಲಿ ಕೆಲವೊಮ್ಮೆ ಹಾಗೆ ಪ್ರಯೋಗ ಮಾಡ್ತೇವೆ, ಧಾತುವನ್ನು ಕೂಡ ಶಬ್ದ ಅಂತ ಪ್ರಯೋಗ ಮಾಡೋದು ಇರಬಹುದು. ಆದರೆ ಸಂಸ್ಕೃತದಲ್ಲಿ ಅದಕ್ಕೆ ಕ್ರಿಯಾಪದ, ನಾಮಪದ, ಅವ್ಯಯ ಅಂತ ಕರೀತಾರೆ. ಅರ್ಥ ಆಯ್ತು ಸರ್. ನೀವು ಶಬ್ದ ಅಂತ ಹೇಳಿದಾಗ ಈಗ ಅರ್ಥ ಆಯ್ತು, ಶಬ್ದ ಅಂತಂದ್ರೆ ಎಲ್ಲವೂ ಶಬ್ದ ಅಂತ ಅರ್ಥ ಮಾಡ್ಕೋಬಾರ್ದು. ಥ್ಯಾಂಕ್ ಯು ಸರ್. ನೌನ್ಗಳಿಗೆ, ಪ್ರೋನೌನ್ಗಳಿಗೆ ಮಾತ್ರ ವಿಭಕ್ತಿಗಳಿರ್ತವೆ, ವರ್ಬ್ಗಳಿಗೆ ವಿಭಕ್ತಿಗಳು ಬರುವುದಿಲ್ಲ. ಕೆಲವೊಮ್ಮೆ ನೌನ್ ಪ್ರೋನೌನ್ ಆಗಿಯೇ ಕ್ರಿಯೆಯ ಪ್ರಯೋಗ ಆಗುತ್ತೆ, ಅದು ಮುಂದೆ ನೋಡ್ತೇನೆ, ಹೇಳ್ತೇನೆ. ಪ್ರಕೃತ್ ಪ್ರತ್ಯಯದಲ್ಲಿ ಇದ್ದಾಗ ಕೃತಃ ತೇನ ಪಾಕ ಕೃತಃ, ಅವನಿಂದ ಪಾಕ ಮಾಡಲ್ಪಟ್ಟಿದ್ದು. ಇಲ್ಲಿ ಕೃತಃ ಅನ್ನುವುದು ನೇರ ಕ್ರಿಯಾಪದ ಅಲ್ಲ, ಆದ್ರೆ ಅದು ಕ್ರಿಯೆಯನ್ನು ಹೇಳ್ತಾ ಇದೆ, ಶಬ್ದವಾಗಿ ಕ್ರಿಯೆಯನ್ನು ಹೇಳ್ತಾ ಇದೆ ಅಂತ. ಅದರ ಪ್ರಯೋಗ ಮತ್ತೆ ನೋಡೋಣ. ತ ತವತು ಅನ್ನುವ ಎರಡು ಪ್ರತ್ಯಯಗಳು ಕ್ರಿಯೆಯನ್ನ ನಾಮಪದವನ್ನಾಗಿಸಿ ಉಪಯೋಗವಾಗುವಂತೆ ಮಾಡುತ್ತೆ. ಅದರಿಂದಾಗಿ ಅದು ಕ್ರಿಯಾಪದ ಅನ್ನುವ ಅರ್ಥದಲ್ಲಿ ಕಾಣಿಸುತ್ತೆ, ಆದರೆ ಅದು ಕ್ರಿಯಾಪದ ಆಗಿರುವುದಿಲ್ಲ. ಅಂದರೆ ಕ್ರಿಯಾ ರೂಪವನ್ನು ಹೇಳುತ್ತೆ ಹೊರತು ಕ್ರಿಯಾ
ವಿಭಾಗದಲ್ಲಿ ಒಂದು ಧಾತು ಅಂತ ನಾವೇನ್ ಪ್ರಯೋಗ ಮಾಡುತ್ತೇವೆ, ಅದು ನೇರ ಇರುವುದಿಲ್ಲ, ಆ ಧಾತುವಿನಿಂದಲೇ ಹುಟ್ಟಿರುತ್ತೆ. ಕರೋತಿ ಎನ್ನುವ ಧಾತುವಿನಿಂದಲೇ ಹುಟ್ಟಿರುತ್ತೆ, ಆದರೆ ಕೃತಃ ಅನ್ನುವ ಪ್ರಯೋಗ ಆಗಿರುವುದರಿಂದ ಅದಕ್ಕೆ ವಿಭಕ್ತಿ ಇರುತ್ತೆ. ಕೃತಃ ಕೃತೋ ಕೃತಃ ಕೃತೇನ ಕೃತಾಭ್ಯಾಂ ತೈ ಕೃತಸ್ಯ ಕೃತಯೋಃ ಕೃತಾನಾಂ ಕೃತೇ ಕೃತಯೋಃ ಕೃತೇಷು ಅಂತ ರೂಪ ಆಗ್ತಿರುತ್ತೆ. ಆದರೆ ಅದು ಕ್ರಿಯಾಪದವು ನಾಮಪದವಾಗಿ ಬದಲಾವಣೆಗೊಂಡ ಸ್ಥಿತಿಯಲ್ಲಿದ್ದಾಗ ಅದಕ್ಕೆ ವಿಭಕ್ತಿಗಳು ಬರ್ತವೆ. ಸರಿ, ಆಚಾರ್ಯ, ಇನ್ನೊಂದು ಲಾಸ್ಟ್ ಪ್ರಶ್ನೆ ಇತ್ತು ಇವತ್ತಿಗೆ, ಟೈಮ್ ಇದೆ, ಒಂದೇ ಒಂದು ಟೈಮ್ ಇದ್ರೆ. ಈಗ ಪದಗಳ, ಈ ಶಬ್ದಗಳ ಅವ್ಯಯ ಅಂತ ಹೇಗೆ ಗುರುತಿಸೋದು ಆಚಾರ್ಯ? ಯಾವುದಕ್ಕೆ ಲಿಂಗ ವಿಭಕ್ತಿ ವಿಶೇಷಣಗಳು ಇರುವುದಿಲ್ವೋ ಎಲ್ಲಾ ಸಮಯದಲ್ಲೂ ಒಂದೇ ರೀತಿ ಆಗುತ್ತೆ. ಈಗ ಭೂತಾರ್ಥದಲ್ಲಿ ಹೇಳುವಾಗಲೂ ಅತ್ರ, ವರ್ತಮಾನಾರ್ಥದಲ್ಲಿ ಹೇಳುವುದಾದ್ರೂ ಅತ್ರ, ಅತ್ರ ಆಸೀತ್, ಅತ್ರ ಅಸ್ತಿ, ಅತ್ರ ಭವಿಷ್ಯತಿ, ಇಲ್ಲಿ ಮುಂದೆ ಇರುತ್ತೆ, ಇಲ್ಲಿ ಈಗ ಇರುತ್ತೆ, ಇಲ್ಲಿ ಹಿಂದೆ ಇತ್ತು ಅನ್ನುವಲ್ಲಿ ಅತ್ರ ಅನ್ನುವುದಕ್ಕೆ ಏನು ವ್ಯತ್ಯಾಸ ಇಲ್ಲ. ಅದು ಆ ಕಾಲದಲ್ಲೂ ಅತ್ರ, ಈ ಕಾಲದಲ್ಲೂ ಅತ್ರ, ಮುಂದೆ ಬರುವಾಗಲೂ ಅತ್ರವೇ. ಇಂತಹ ಲಿಂಗ ವಿಭಕ್ತಿ ವಚನಗಳ ವಿಶೇಷಣಗಳ ಯಾವ ಬದಲಾವಣೆಗಳೂ ಇಲ್ಲದೆ ಒಂದೇ ರೀತಿಯಾಗಿ ಯಾವುದು ಪ್ರಯೋಗ ಆಗುತ್ತೋ ಅದು ಅವ್ಯಯ. ವ್ಯಯ ಅಂದ್ರೆ ಬದಲಾವಣೆ ಅಥವಾ ಕೊರತೆ ಅಥವಾ ವಿಕಾರ. ಅವ್ಯಯ ಅಂದ್ರೆ ಯಾವುದೇ ವಿಕಾರಗೊಳ್ಳದಂತಹ ಪದ. ಅದನ್ನ ಅವ್ಯಯ ಶಬ್ದದಿಂದ ಗುರುತಿಸುವುದರಿಂದಾಗಿ ಅಂತದ್ದು ತುಂಬಾ ಇದೆ. ಈಗ ತು, ವೈ, ಚ, ಉ, ನ, ನೋ ಅನ್ನೋದು ಅಲ್ಲಲ್ಲಲ್ಲ ಮುಂದೆ ಬರುತ್ತೆ, ಗೊತ್ತಾಗುತ್ತೆ. ಧನ್ಯವಾದಗಳು ಆಚಾರ್ಯ, ಥ್ಯಾಂಕ್ ಯು. ಸುಖಿನೇ ಸ್ವಂತ ಗ್ರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಧನ್ಯವಾದ ಗುರುಗಳೇ. ಧನ್ಯವಾದಗಳು ಗುರುಗಳೇ.